vande padmakaram prasanna vadana saubhagyadam bhagyadam hastabhyam abhaya pradam maniganair nana vidyai bhushita Prada Harihara Brahmadibhi Sevita Parshve Pankaja Shankapadam Nidhivir Yukta Sada Shakti ಪ್ರಪಂಚದಲ್ಲಿ ಕೋಟ್ಯಾನುಕೋಟಿ ಮಾನವ ಜೀವಗಳಿವೆ. ಪ್ರತಿಯೊಂದು ಜೀವಕ್ಕೂ ಒಂದು ಹೃದಯವಿದೆ. ಈ ಹೃದಯಗಳಿಗೆ ಜಾತಿಯಿಲ್ಲ, ಮತವಿಲ್ಲ, ಬಡವ ಶ್ರೀಮಂತನೆಂಬ ಭೇದ ಭಾವವಿಲ್ಲ. ಅವುಗಳಿಗೆ ತನ್ನದೇ ಆದ ಭಾಷೆಗಳಿವೆ. ಈ ಭಾಷೆಯನ್ನು ಅರಿತವರು ಯಾರೂ ಇಲ್ಲ. ಈ ಚಿತ್ರದ ಕಥಾನಾಯಕನಿಗೆ ಒಂದು ವಿಶಿಷ್ಟವಾದ ನಿರ್ಮಲವಾದ ಹೃದಯವಿದೆ. ಇವನ ಹೃದಯದ ಮಾತುಗಳು, ಭಾವನೆಗಳು ಎಲ್ಲವೂ ಕೂಡ ವಿಭಿನ್ನ. ಈ ಬೋಟಿ ಬಜಾರ್ದವ್ರಿಗೆ ಇಲ್ದೆ ಇರೋ ಗಾಂಚಾಲಿ ಕಂಡ್ರಿ. ಹೋಗ್ತಾ
ಎಷ್ಟು ಸಲ ಹೇಳಿದೀನಿ ದಂಧೆ ಮಾಡಬೇಡ ಅಂತ. ಅರೆಸ್ಟ್ ಮಾಡ್ರು, ಒಳಗಡೆ ಎಲ್ಲೆಲ್ಲಿ ಹಣದ ಮೂಟೆಗಳಿಗೆ ಎತ್ತಾಕೊಂಡು ಜೀಪಲ್ಲಿ ಹಾಕು. ಬ್ಯೂಟಿಫುಲ್. ಯಾವನ್ಲ ಇವನು ಇನ್ಸ್ಪೆಕ್ಟರ್ ಮಾಡಿದವನು? ಹೆಂಗ್ಲ ಒಳಗ್ ಬಂದ? ನನ್ ತಮ್ಮಂದ್ರ ಅದೇ ಮುಟ್ಟಿದ ಇವನು? ನಾನು ಹೇಳಿದೆ ಸರ್ ಬೇಡ ಅಂತ, ಅಯ್ಯ ನನ್ ಮಾತೇ ಕೇಳಿಲ್ಲ. ಲೇದಪ್ಪಿದಾರ, ನಾಳೆಯಿಂದ ನೀನೇ ಕೇಳಿಲ್ಲ ಇನ್ಸ್ಪೆಕ್ಟರ್. ಎಸ್ ಸರ್. ನಮ್ಮವ್ರನ್ನ ಜೋಪಾನಾಗಿ ನೋಡ್ತೀಯ. ಸೇರಿಸ್ಕೊಡೋಣ. ಕೊಡ್ತಿರೋದ ಜಾಸ್ತಿ ಹೋಗಲ್ಲ. ಏಯ್ ಆಗ ಬೇಗ ಬೇಗ. ಏನ್ಲ ಮದ, ಎಲ್ರು ಬಂದ್ಬಿಟ್ರು, ನಮ್ ಕರಿಯ ಇನ್ನ ಬರ್ನಿಲ್ಲ. ಬತ್ತನ್ ಸುಮ್ಕಿರೋ, ಸಣ್ಣ ಪುಟ್ ಮೀನ್ ಸಿಕ್ಕಿದ್ರೆ ಅವನಲ್ಲಿ ಬಂದಾನು. ಅವನ್ ಗಾತ್ರದ ಮೀನ್ ಸಿಕ್ಕ ಗಂಟ ಅವನ್ ಬರಾಕಿಲ್ಲ. ಎಂಟೆಂಟ್ ಕೆಜಿ ಹಾಲ್ ಬರ್ತವೆ. ನೀನ್ ಪ್ಯಾಟೆಗ್ ಹೋಗಿ ಮಾರ್ಬಿಟ್ಟು ಬಾರ್ ತಂದು ಬುರ್ದ್ ಬಿಡು, ಚೆನ್ನಾಗಿ ಜಡದ್ ಬಿಡ್ತೀನಿ. ಅಣ್ಣ ಅಯ್ಯಮ್ಮನ ಹತ್ರ ದೊಡ್ಡ ಮೀನ್ ಇದೆ, ಕಿತ್ಕೊಂಡ್ ಬರ. ಆಯ್ತು. ಬರ ಆಯ್ತೆ, 20 ವರ್ಷದಿಂದ ಇಂತ ಮೀನ್ ನೋಡೇ ಇರ್ಲಿಲ್ಲ. ಮೀನ್ ಸಖತ್ತಾಗೈತೆ, ಕೊಡಲೆ. ನೀನ್ ಪ್ಯಾಟೆಗ್ ಹೋದ್ರೆ ಗುತ್ತಿಗೆ ತಗೊಂಡಿರೋ ನಾವೇನ್ ಮಾಡ್ಬೇಕೆ? ಕೊಡಲಿ ಏನೇ, ನಾನ್ ನೋಡಿದ್ರೆ ಅವನು ಸತ್ತೋಗ್ತಾನಂತ ಭಯನಾ ನಿನಗೆ? ಅಲ್ಲ, ಅವ್ನ್ ನೋಡಿದ್ರೆ ನೀ ಬದುಕಿರಲ್ಲ, ಅದೇ ನಂಗ್ ಭಯ. ಏನೇ ಗಾಂಚಲಿನ, ನಿನ್ ಟೈಮ್ ಕೆಟ್ಟಿದ್ರೆ ನಾನೇನ್ ಮಾಡಕ್ಕಾಯ್ತದೆ? ತತ್ತಾರ್ಲ ಇಕ್ಕು ಎಡ. ಏಯ್ ಒದಿಲ್ಲ ನನ್ನ ಮಗನ. ಏಯ್
ಯಾಕ್ ಕೆಣಕ್ಬೇಕು, ಯಾಕ್ ಬರೀ ಕೇಳಿ ಇಕ್ಕಿಸ್ಕೊಂಬೇಕು? ಬಂದ್ ಕೆಲ್ಸ ನೋಡ್ಕೊಂಡು ಹೋಗತ್ತಾನೆ? ಏ ಇವ್ರಪ್ಪನ ಮನೆ ಮೀನು ಹಂಗೆ ಎತ್ಕೊಂಡು ಓಡ್ತಾನೆ ಡಗ 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 ಅಂತ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ ನಾನು ಮಕ್ಳ. ಏಯ್ ಹೋಗಿ ಹೋಗಿ ಆಕಡೆಗೆ ನಿಂತ್ಕೊಂಡು ನೋಡ್ತಾನೆ ಹಂಗೆ ಅಂತ. ಗಂಜಿ ಕುಡಿ ಬರ್ಲ, ಹೊಸಿ ಬಿಟ್ಕೊಂಡ್ ಬರ್ತೀನಿ ತಾಳು. ಈ ಹುಡುಗನ್ ಹೆಂಗ್ ಬದಲಾಯಿಸೋದು ಅಂತೀನಿ? ಕಷ್ಟಪಡೋರು ನಾವು, ಎತ್ಕೊಂಡು ಹೋಗೋ ತಿನ್ನೋದು ಇವ್ರು. ಏ ಗುಳ್ಳ ಹೇಗ್ ಬಾರ್ಲಾ? ಬಂದೆ. ಏ ಬಿಡೋ ಗುಳ. ಅಣ್ಣ ಇದ್ ಕುರಿ ಇದೆ ಅಲ್ಲ? ಅಯ್ಯೋ ನಮ್ ತಾಯಿ ಸತ್ಯೋಗ್ಲಿ ಇದ್ ಕುರಿ ಇದೆಯಾ? ಬ್ಯಾಡ್ರಣ್ಣ
ಮಾತು ಕೇಳೋರ್ ಕಲಿಸಿಕೊಟ್ಟ ಪಾಠ ಇದಣ್ಣು. ನಾವು ಕುಡಿಯದಿದ್ರೆ ತುಂಬಾ ಜನ ಗೆಲ್ಲೋದಿಲ್ಲಣ್ಣು. ಇದ್ದೇ ಇಲ್ಲ ಬೊದ್ದೇ ಇಲ್ಲ ಮೋಸ ನಮ್ಗೆ ಗೊತ್ತೇ ಇಲ್ಲ. ಈ ಗುಂಡೊಂದೇ ನಮ್ ಫ್ರೆಂಡ್ ಕೇಳ್ರಣ್ಣು, ಬೇರೇನು ನಮ್ಗಿಲ್ಲಿ ಬೇಡಣ್ಣು. ಸಂತೋಷ ಹೆಚ್ಚಾದ್ರೂ ಬುಡ್ಕಂತೀವಿ, ಕಣ್ಣೀರು ಹೆಚ್ಚಾದ್ರೂ ಬುಡ್ಕಂತೀವಿ. ಈ ಗುಂಡನೆ ದ್ಯಾವ್ರು ಕಂಡಿಡ್ದೋನ್ ಯಾರು ಅವನಿಗೊಂದು ನನ್ನ ಸೆಲ್ಯೂಟು. ಈ ಸರ್ಕ್ನಲ್ಲಿ ಅಂತ ಸೀಕ್ರೆಟು ಅಂತ ತಿಳ್ಕೊಂಡು ಮಾತ್ರ ಗ್ರೇಟ್ ಗ್ರೇಟು. ನಮ್ ಬುಡ್ಕಂಡೆ ನೋಡು ಒಳಗೆ ಈ ಪ್ರಪಂಚ ನನ್ನ ಕೆಳಗೆ. ನಂಗೇನಾಯ್ತು ಒಂದು ಬೆಳಗ್ಗೆ ನಾನಾಡಿದ್ದೆ ಆಟ ನಂಗೆ. ಬುಟ್ಕೊಂಡೆ ನೋಡು ಒಳಗೆ. ತಕಳ ಕುಡಿಬೇಡ ಕುಡಿಬೇಡ ಅಂದ್ರೆ ಕೇಳಕ್ಕಿಲ್ಲ, ಒತ್ತರನೇ ಒಯ್ಕೊಂಡ್ ಬಂದ್ಬಿಡ್ತೇನೆ. ಇನ್ ಮಾತಿನ ಗಂಡನ್ ಕೇಳು ನೋಡಿ, ಹೆಂಗನ್ ಫೋಟೋದಲ್ಲಿ ಕಳ್ ಬಿಡ್ತಾನು ದೊಡ್ಡ ಕುಡ್ಕ. ಅವನ್ ಮಗ ತಾನೆ ನಾನು, ಅವನ್ ಬುದ್ಧಿ ನಂಗೆ ಬಂದೇ ಬರ್ತದೆ. ಯಾವ ನೀನ್ ಮಾಡಿರೋ ಗಂಜಿ ನಂದೊತ್ತೆಗೆ ಸಲಕ್ಕಿಲ್ಲ, ಅದ್ರಲ್ಲಿ ನೀನ್ ಬೇರೆ ಕುಡ್ಕೋ ತತ್ತ ಇಲ್ಲ. ಕರಿಯ ನಂಗೂ ಹೊಟ್ಟೆ ಹಸಿತೈತೆ ಕಣ್ಣ. ಅಷ್ಟ ಬೇಡ ಬೆಳ್ಕೊಟ್ಟಿನ್ನು on. Dave had to listen to Steve's recitation of the batting average of every filly that stepped up to play. The time the boy must have wasted learning these averages. Oh, ide namaskara ko. Oh, paata suram tada po. ಕ್ಲಾಸ್ ರೂಮ್ ಒಳಗಡೆ ಯಾಕೆ ಬಂದಿದ್ಯಾ? ನಡಿ ಹೊರಗೆ. ಆ ಕರಿಯ ಬಂದು ಕ್ಲಾಸ್ ಅಲ್ಲಿ ಕೂತಿದ್ದಾನೆ. ಕ್ಲಾಸ್ ಅಲ್ಲ ಗಬ್ಬು ವಾಸನೆ, ದಯವಿಟ್ಟು ಅವನ ಆಚೆ ಕಳಿಸಿ ಸರ್. ಯಾಕಯ್ಯ ನಾನು ಈ ಸ್ಕೂಲ್ಗೆ ಬರಬಾರ್ದು? ಈ ಸ್ಕೂಲ್ ಅಲ್ಲ ಕಣಯ್ಯ, ಕಾಲೇಜು. ಅದಕ್ಕೆ ಯಾಕೆ ಬರಬಾರ್ದು? ಬೀದಿಲಿ ಹೋಗೋರ್ನಲ್ಲ ಕಾಲೇಜು ಸೇರ್ಸ್ಕೊಳಕಾಗಲ್ಲ ಕಣಯ್ಯ. ನಮ್ಮವ ಕಲಿಯಕ್ ಹೋಗು ಅಂತಾಳೆ, ನಿನ್ ಕಲ್ಸಕ್ಕಿಲ್ಲ ಅಂತ್ಯ. ಮರ್ವಾದಾಗ ಒಳಗ್ ಬಿಟ್ಕಂತ್ಯ ಇಲ್ಲ, ನಿನ್ನ ಕೆಳಗ್ ತಬಿಡ್ಲ. ಅಯ್ಯಪ್ಪ ರೀ, ಅವ್ನ್ ಕಾಲೇಜ್ಗೆ ಬರೋದ್ರಿಂದ ಯಾರಿಗೇನ್ರಿ ತೊಂದ್ರೆ? ಅವ್ನ್ ಯಾರಾದ್ರೂ ಬೈತಾನಾ, ಹೊಡಿತಾನಾ, ರೇಗಿಸ್ತಾನ? ಅವ್ನ್ ಪಾಡ್ಕ ಅವ್ನ ಮನೇಲಿ ಕೂತಿರ್ತಾನೆ, ಸುಮ್ನೆ ಹೋಗ್ರಿ ಸರ್. ಆದ್ರೂ ಕ್ಲಾಸ್ ನೋ, ಪ್ಲೀಸ್ ಗೋ. ಹಲೋ ಸರ್, ಎಸ್ ಸರ್. ಸರ್ ಗುಡ್ ಮಾರ್ನಿಂಗ್ ಸರ್. ಯಾರ್ರಿ ನೀವು? ಸರ್ ನಾನು ಈ ಕಾಲೇಜ್ನ ಪ್ರಿನ್ಸಿಪಾಲ್. ಗುಡ್ ಮಾರ್ನಿಂಗ್ ಸರ್. ರೈ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಹೇಳಿ ಜೀವನ ಎಲ್ಲ ವ್ಯರ್ಥ ಮಾಡ್ಬಿಟ್ಟಿದ್ದೀರಲ್ರಿ. ಆ ಟೈಮ್ ಹಾಳು ಮಾಡೋದ್ ಬದಲು ಮಕ್ಳಿಗೆ ಪಾಠ ಮಾಡಿಕೊಟ್ರೆ ಮಕ್ಳು ಉದ್ದಾರ ಆಗ್ತಾರೆ. ಮಕ್ಳು ಉದ್ದಾರ ಆದ್ರೆ ದೇಶ ಉದ್ದಾರ ಆಗಲ್ವೇನ್ರಿ? ಓ ಮೈ ಗಾಡ್, ಹಿಂಗೇನ್ರಿ ಕಾಲೇಜ್ ಮೈಂಟೈನ್ ಮಾಡೋದು? ಸರ್ ಗೌರ್ಮೆಂಟ್ ಕಾಲೇಜ್. ಗೌರ್ಮೆಂಟ್? ನಿಮ್ಗೆ ಗೌರ್ಮೆಂಟ್ ಅಂದ್ರೆ ಅಷ್ಟೊಂದು ಕೇವಲನೇನ್ರಿ? ಆ ಗೌರ್ಮೆಂಟ್ ದುಡ್ಡಿನ ನಿಮ್ ಜೀವನ ಎಲ್ಲ ನಡೆಸ್ತಾ ಇರೋದು? ನಾನ್ಸೆನ್ಸ್, ಏನ್ರಿ ಇದೆಲ್ಲ? ಸರ್ ಇದ್ದಿದ್ರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀರಿ ಸರ್? ಇಟ್ಕೊಳ್ರಿ, ಇದನ್ನ ಮೇಂಟೈನ್ ಮಾಡಕ್ಕಾಗುತ್ತಾ? ದಂಡ ಕೊಟ್ಟಿಗೆ ಇದ್ದಂಗಿದೆ. ನಾನ್ಸೆನ್ಸ್ ಇಡಿಯಟ್ ಸ್ಟೂಪಿಡ್ ರಾಸ್ಕಲ್. ಕುತ್ಕೋ ಚೀನ, ಕುತ್ಕೋ. ಗುಡ್ ಮಾರ್ನಿಂಗ್ ಸರ್. ರೈ ಈ ಪಿ ಒನ್ ಏನ್ರಿ ಕ್ಲಾಸ್ ರೂಮ್ ಅಲ್ಲಿ ಕೆಲಸ? ಯಾಕೆ ಪ್ರೊಫೆಸರ್ಗಳು ಸರ್? ಎಷ್ಟು ಜನ ಇದಾರೆ? 8 ಜನ ಇದಾರೆ ಸರ್. ಇವರೆಲ್ಲ ಸ್ಟೇಷನ್ ಅಲ್ಲಿ ಕದ್ದು ಬೀಡಿ ಸಿಗರೆಟ್ ಮಾರೋರು ಇದಂಗ ಅವ್ರೆ. ಇವರೆಲ್ಲ ಪ್ರೊಫೆಸರ್ ಸರ್. ನೀವು ನೋಡಿದ್ರೆ ಕಾಮ ತೋಟದ ಕ್ಯಾಶಿಯರ್ ಇದ್ದಂಗಿದ್ದೀರಿ. ಏನ್ ನಿಮ್ಮ ಹೆಸರು? ಹೆಂಗಾರ್. ನಾಮ ಎಲ್ಲಿ? ಬೇರೆಯವ್ರು ಹಾಕ್ಬಿಟ್ಟೆ. ಶಕೆ ಬೇರೆ. ರೈ ರಿಜಿಸ್ಟರ್ ಬುಕ್ ಎಲ್ಲ ಕರೆಕ್ಟ್ ಮೇಂಟೈನ್ ಮಾಡ್ತಾ ಇದ್ದೀರಾ? ಕರೆಕ್ಟ್ ಮೇಂಟೈನ್ ಮಾಡಿದ್ದೀರಾ? ಎಷ್ಟು ಜನ ಇದಾರೆ? 160 ಸರ್. 160 ನಾ ಸುಳ್ಳು ಹೇಳ್ತಾ ಇದ್ದೀರಾ? ಸುಳ್ಳು ಬೇಕಾದ್ರೆ ನೀವೇ ನೋಡಿ ಸರ್, ಕರೆಕ್ಟ್ ಮೇಂಟೈನ್ ಮಾಡಿದ್ದೀನಿ. 160, 160. ನನ್ನ ಹೆಸರು ಇಲ್ಲ ಅಂದ್ರೆ ಅಲ್ಲಿ 160 ಇರುತ್ತೆ. ಯೋಚನೆ ಮಾಡು, ಮಾಡ್ತಾ ಇದೀಯಾ? ದಯವಿಟ್ಟು ಸೀಟ್ ಕೊಡಿ ಸರ್, ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್.
ಪಾಪ ಮಾಡ್ಕೊಂಡು ಓಡಾಡ್ಬಿಡಿ ಸರ್, ಮಡಗಿಸ್ತಾನೆ ಸರ್. ಸರ್ ಸರ್, 7 ಕಿಲೋಮೀಟರ್ ವಾಕಿಂಗ್, 2 ಕಿಲೋಮೀಟರ್ ಸೈಕ್ಲಿಂಗ್ ಬರ್ತೀನಿ ಸರ್. ಇಡೀ ಮಲೆನಾಡಲ್ಲಿ ಇರೋದು ಒಂದೇ ಕಲೆ ಸರ್. ನಾನು ಏಕಲವ್ಯ, ನೀವು ದ್ರೋಣ ಸರ್. ದಯವಿಟ್ಟು ಕೋಪ ಮಾಡ್ಕೊಬಿಡಿ ಸರ್, ಸೀಟ್ ಕೊಡಿ ಸರ್. ಸರ್ ಸರ್, ಸುಮ್ಮನೆ ಚಮಕ್ ಮಾಡ್ಬಿಟ್ಟೆ ಸರ್. ಬಂಡೆ ಗುದ್ನ ಭದ್ರಾವತಿ ಗೋಲ್ಡ್. ನಾ ಇಬ್ರು ಫ್ರೆಂಡ್ಸ್ ಆಗ್ಬಿಡಣ. ಎಷ್ಟು ಮಡಗಿದೆ ಜೋಬಲ್ಲಿ? ಏ ನೂರು ನಿಂತವ್ ನೂರು, ನಂತವ್ ನೂರು. ನಿಂಗೆ ಲಕ್ಷ ಮಾಡೋ ದಾರಿ ಹೇಳ್ಕೊಡ್ಲಾ? ಇಲ್ಲೋಡು ಏನಾಯ್ತು, ಸೊನ್ನೆಗೋಗ್ ದುಡ್ಡು ಕಟ್ಟಿದ್ಯಾ? ಓ, ನಿಂಗೆ ಆಟ ಗೊತ್ತಿಲ್ವಾ? ದಡ್ಡ ನೀನು, ಇದ್ರ ಸೇಮ್ ಮಟ್ಕ ಅಂತ. ಓ ಅಂದ್ರೆ ಓಪನ್? ಏನ್ ಓಪನ್? ಆಟ ಓಪನ್. ಎರಡು ಬಂದ್ಬಿಟ್ರೆ ನಾವು ಹಾಕ್ರು 50 ರೂಪಾಯಿಗೆ 40,000 ರೂಪಾಯಿ. ನನಗೂ ಬರ್ಲಿ, ನನಗೂ ಬರ್ಲಿ. ಅಯ್ಯೋ, ಎಂಟ್ರ ಮಕ್ಕಳು ಸಾಕ್ತಾರ ಅದ್ರಲ್ಲೇ? ನಾನು ಮದ್ವೆ ಹಿಂಗೆ ಸಾಕ್ತೀನಿ. ನಾಲ್ಕು ಬರ್ತಾ? ಅಯ್ಯೋ ಇಲ್ಲ ಕಣ, ಹೋಯ್ತು. ಕ್ಲೋಜ್. ಏನ್ ಕ್ಲೋಜ್? ಅಟ ಕ್ಲೋಜ್. ನನ್ ದುಡ್ಡು ಇಲ್ಲ. 50 ಕೂಡ ಕೊಟ್ಬಿಡ್ತೀನಿ. ಇಲ್ಲ, ಹಾ ಇದಿಲ್ವಾ? ಲಕ್ಷ್ಮಿ ಸೆಟ್ ಆಗಿ ಲಿಕ್ ಬಿಡ್ತೀನಿ ಕೂಡ. ಯಾರದು ಮೀನ್ ತಂದೇನೆ ಲಕ್ಕಿ? ಇತ್ಲ ಕಡೆ ಬಾ, ಬತ್ತೀನಿ ಬತ್ತೀನಿ. ಆ ಚಿಲ್ರೆ ಕಾಸ್ನೆಲ್ಲ ಡಬ್ಬೆಲ್ ಹಾಕಿಟ್ಬಿಡಿ, ಆ ನೋಟ್ನೆಲ್ಲ ಮೂಟೆ ಕಟ್ಬಿಡಿ. ಉಪ್ಪಿನಕಾಯಿ ಜಾಡಿ ಖಾಲಿ ಆಗೈತೆ, ತಿನ್ನಿ ಅದನ್ನೇ. ಯಾರೇ ಕೂಗಾಡಲಿ, ಊರೇ ಓಡಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ. ಕುಡಿಯೋದ್ ನೋಡ್, ಕುಡಿಯೋದು. ಥೋ, ನಿನ್ ಮಕ್ಕಿಷ್ಟು ಬೆಂಕಿ ಹಾಕ. ದುಡ್ದಿದ್ನೆಲ್ಲ ಕುಡ್ದು ಹಾಳು ಮಾಡ್ಬಿಟ್ಟು ಮಟ್ಕ ಆಡ್ತೀಯ, ಮಟ್ಕ. ಈ ಮಕ್ಕಳೆಲ್ಲ ಯಾರು ಸಾಕ್ಬೇಕು? ನೀನ್ ಕಟ್ಕೊಂಡಾಗಿಂದ್ಲೇ ಇದೇ ಆಗೋಯ್ತು. ಬೋತಾರಮ್ಮೆ, ಒಂದಲ್ಲ ಒಂದಿನ ಅದೇ ಮಟ್ಕದಿಂದ ಲಕ್ಷ ಲಕ್ಷ ತಗೊಂಬತ್ತೀನಿ. ಅದಮ್ಮ ಮಾತು, ಮಡಿ ಗೋಲಿ. ಗೋವಿಂದ ನಾರಾಯಣ ಭಟ್ಟ ಸರ್. ಅರವಿಂದ, ಅಮೂಲ್ಯ, ವಿನಯ್, ಕಾರ್ತಿ, ಭಾರತಿ, ಶಂಕರ್ ನಾಗ ಬಂದಿಲ್ಲ ಸರ್, ಅಮೃತ, ಸುನೀಲ್ ಸರ್. ಏನ ಏನ, ನನ್ನ ಹೆಸರನ್ನ ಕೂಗ್ಲಿಲ್ಲ? ಇದಿರ್ಲಿಲ್ಲ. ಯಾಕಿಲ್ಲ? ಬರ್ದಿಲ್ಲ. ಯಾಕೆ ಬರ್ದಿಲ್ಲ? ಹಾಗೆಲ್ಲ ಬರೀಕ್ ಆಗಲ್ಲ. ಯಾ ಅದೇ, ಯಾಕೆ ಬರೋಕ್ ಆಗಲ್ಲ ಅಂತ? ಇದಿರ್ಲಿ, ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ ಹೆಸರನ್ನ ಮಾತ್ರ ಎಂಟ್ರಿ ಮಾಡೋದು ತಿಳ್ಕೊ. ಅದ್ ಯಾವ ಮಿಶ್ರ ನಮ್ಗವೆಲ್ಲ ಗೊತ್ತಿಲ್ಲ. ಹೆಣ್ಮಕ್ಳ ಹೆಸರು ಶುದ್ಧ ನುಲಿತ್ಯಾ? ಮರ್ಯಾದಾಗಿದ್ರೆ ನನ್ನ ಹೆಸರು ಬರ್ದ್ಬಿಡು. ಅಪ್ಪಯ್ಯ ರಾಜ, ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ, ಕೋಪ ಮಾಡ್ಕೋಬೇಡ. ಈಗೇನು ಹೆಸರು? ಹೆಸರು ತಾನೇ ಬರೀಬೇಕು? ನಾನು ಬರ್ತೀನಿ. ಬುದ್ಧಿ ಇದೇನ್ರಿ ನಿಮ್ಗೆ? ಇದೆ ಸರ್. ಹೆಸರು ಬರ್ದಂಗೆ ಮಾಡಿದ್ರೆ ಆಯ್ತಪ್ಪ. ಬರ್ದಾಯ್ತು ಬಿಡು, ಕೂಗು ಮತ್ತೆ ನೋಡಮ್ಮ. ಕರಿಯ, ವಾ, ಮೆಚ್ಕೊಂಡೆ ಮೆಚ್ಕೊಂಡೆ ಬಿಡಿ ಸ್ವಾಮಿ. ಅವ ಹೆಂಗ ಹೇಳಿ ಆ ಸಿಗಡಿ ಮುಖದವನ್ಗೆ ನಮ್ಮ ಹೆಸರು ದಿನ ಕರೀನಿಲ್ಲ ಅಂದ್ರೆ ನಮ್ಮ ಅವನ್ ಕರ್ಕೊಂಡ್ ಬಂದ್ಬಿಟ್ಟು ಪರ್ಕೆಲ್ ಹೊಡ್ಸ್ಬಿಡ್ತೀನಿ. ನಮ್ಮ ಅವ ಮೀನು ಇದ್ದಂಗ ಊಜ್ ಕೇಳಿ ಹೋಗ್ಬಿಡ್ತಾನೆ. ಕಳ್ಳ ಇದ್ದಂಗ ಅವನೇ. ಬುದ್ಧಿ ಇದೇನ್ರಿ? ಯಾವನಾದ್ರೂ ಹೇಳಿನ ಹುಡ್ದಾರದಲ್ಲಿ ಬಿಡ್ಕತ್ತಲ್ಲ. ನೀವು ಪ್ರಿನ್ಸಿಪಾಲ್? ನಾನು ಇನ್ಸ್ಪೆಕ್ಷನ್ ಬಂದಿದ್ದೀನಿ. ಓ, ಏನ್ರಿ ಇದು ಬಿಲ್ಡಿಂಗ್? ಇದು ದೊಡ್ಡಿ ತರ ಇದೆಯಲ್ರಿ, ಯಾವ ಕಾಲದ್ದು?
ನೀವು ಒಬ್ಬ ಪ್ರಿನ್ಸಿಪಲ್ ಕಾಲೇಜು ಉದ್ಧಾರ ಆದ ಹಾಗೆ ನೋ ಡಿಸಿಪ್ಲಿನ್ ನಥಿಂಗ್ ಏನ್ರಿ ಕಲ್ಸಿದಾರೆ ನಿಮ್ ಸ್ಟೂಡೆಂಟ್ಸ್ಗೆ ಇದು ಒಂದು ಕಾಲೇಜ ಒಬ್ಬ ಆಫೀಸರ್ ಬಂದ್ರೆ ಎದ್ದಿತ್ಕೊಂಡು ರೆಸ್ಪೆಕ್ಟ್ ಕೊಡ್ಬೇಕಂತ ಗೊತ್ತಿಲ್ಲ ಇವ್ರುಗಳು ಸ್ಟೂಡೆಂಟ್ಸ್ ಕಮನ್ ಕಡಪ್ ಸರ್ ಗುಡ್ ಮಾರ್ನಿಂಗ್ ಸುಡೌನ್ ಇದೇನ್ರಿ ರಿಜಿಸ್ಟರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದೀರಾ ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಈ ಕ್ಲಾಸ್ ಸ್ಟ್ರೆಂತ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ 162 ಇಲ್ಲಿ 161 ನಿನ್ನ ಸೇರಿಸ್ಕೊಂಡು ಮುಟ್ಟಾಳ ವಾಟ್ ಹೇ ತೆಗೆದು ಒಂದು ಕೂತಿದ್ರೆ 32 ಅಲ್ಲೂ ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು ಹೇಳೋ ಮೇಲೆ ಎದ್ದೇಳೋ ಮೇಲೆ ನನಗ್ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ಯಾ ಅಡ್ಮಿಷನ್ ಗೆ ಅಂತ ಬಂದ್ಬಿಟ್ಟು ಆಫೀಸರ್ ಹತ್ರ ಪೋಸ್ಟ್ ಕೊಡ್ತೀಯಾ ಶಟ್ಅಪ್ ಒಬ್ಬ ಇನ್ಸ್ಪೆಕ್ಷನ್ ಬಂದ್ರು ಆಫೀಸರ್ ಹತ್ರ ನಡ್ಕೊಳ್ಳೋ ರೀತಿನ ಇದು ನಾನು ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಸರ್ ಗೊತ್ತಿಲ್ಲ ಮಾಡ್ಬಿಟ್ಟೆ ಸರ್ ಸರ್ ನೆನೆ ನಿಮ್ ತರನೇ ಒಬ್ಬ ಇಡೇಟು ನಿಮ್ ತರನೇ ಬಂದು ಫೂಲ್ ಮಾಡ್ಬಿಟ್ಟ ನಿಮ್ಮನ್ನು ಹಾಗೆ ಅಂತ ಅನ್ಕೊಂಡ್ಬಿಟ್ಟೆ ಸರ್ ಸರ್ ದಯವಿಟ್ಟು ಮಕ್ಳು ಮರಿ ಇರೋನ್ ಸರ್ ಸಸ್ಪೆಂಡ್ ಮಾಡ್ಬೇಡಿ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ದಿಸ್ ಇಸ್ ಮೈ ಆರ್ಡರ್ ಯು ಆರ್ ಸಸ್ಪೆಂಡೆಡ್ ಸರ್ ಬೆವ್ತ್ ಬಿಟ್ಟಿದ್ದೀರಾ ಎನಿ ಪ್ರಾಬ್ಲಮ್ ಸರ್ ನಿಮ್ಮ ಅಜ್ಜಿ ಪ್ರಾಬ್ಲಮ್ ಸರ್ ಲುಂಗಿ ಉದುರೋಗ್ತಾ ಇದೆ ಸರ್ ನಿನಗ್ ಬೇಕಿತ್ತ ನಮ್ಮ ಅತ್ತೆ ಗಂಡ ಅವನು ಇವನು ಅತ್ತೆ ಅವನು ನಮ್ ಚಿಕ್ಕಪ್ಪನ ಮಗ ಉಳ್ಕೊಂಡ್ ಮನೆಗ್ ಹೊಂಟು ಹೋಯ್ತಾನಪ್ಪ ಟೋಟಲ್ ಆಗಿ ನಿಮ್ ಫ್ಯಾಮಿಲಿನೇ ಇಲ್ಲಿ ಸೆಟ್ಲ್ ಆಗಿದ್ದೀರಾ ಚಾಕ್ನ ಸೇಂದ್ರಿ ಅಯ್ಯೋ ನೀನ್ ಕುಡಿತ್ಯಾ ನೀನ್ ಕುಡಿಯಕ್ಕಿಲ್ವಾ ಚೂರ ವಾಸ ಗಂಟೆ ಆಗಲ್ಲ ಅದ್ರ ವಾಸನೆ ಇಲ್ಲದ್ರೆ ಆಗಲ್ಲ ಅದ್ರ ಬಗ್ಗೆ ನಿಂಗೇನ್ ಗೊತ್ತು ನಿನ್ ಕುಟ್ಕೊಂಡ್ರೆ ನೋಡು ಒಳಗ್ಯ ಈ ಪ್ರಪಂಚ ನಿನ್ನ ಕೆಳಗ್ಯ ಸನ ತಂದ ನನ್ನ ತಂದ ನನ್ನ ಹೊಳ್ಳನ್ ಬಾಲಕ ಈ ಪ್ರಾಣಿ ಯಾರು ನಿನ್ನ ಎಲ್ಲೋ ನೋಡಿದೀನಲ್ಲ ನಾನು ನಿನ್ನೆಲ್ಲೋ ನೋಡಿದ್ದೀನಲ್ಲ ಎಲ್ಲಿ ಯೋಚನೆ ಮಾಡೇಳ್ತೀನಿ ವಾಸನೆ ವಾಸನೆ ವಾಮಿಟ್ ವಾಂತಿ ಒಟ್ಟಿಗೆ ಬರುತ್ತೀವಿ ವಾಸನೆಗೆ ಮಂದಿರ ನಮಸ್ಕಾರ ಏನ್ ಕರಿಯ ಗುಳ ಕರಿ ಚಾಕ್ನ ಕೊಡ್ಲ ನನ್ನ ಎಡಗೈ ಇದೆ ಕೊಡ್ಲ ಇದೇನು ಸೀಟ್ ಶಿಫ್ಟಿಂಗ್ ಆಗ್ಬಿಟ್ಟದೆ ಲೋ ಬಾಲಕ ನಾನ್ ಕುಡಿಯಲ್ಲ ತಗೊಂಡೋಗೋ ಸುಮ್ಮನ್ ಬಂದು ಕುಂತ್ಕೊಳಕಿದೆ ಚತುರ್ವ ಕುಡಿಯಂಗಿದ್ರೆ ಬರ್ಬೇಕು ಇಲ್ಲ ಅಂದ್ರೆ ಯಾಕೆ ಬರ್ಬೇಕು ಸುಮ್ನೆ ಜೊತೆ ಮರ್ವಾದಿಂದ ಕುಡಿದ್ರೆ ಸರಿಗ ಆಹಾ ಎಂತ ಕುಡ್ಕನ್ನು ನನ್ ಗೆಳೆಯನ್ ಮಾಡ್ಕೊಂಬಿಟ್ಟೆ ಬೆಳಗಿರೋದೆಲ್ಲ ಮಿಲ್ಕ್ ಅಲ್ಲ ಲೇ ನಾನ್ ಇದೆಲ್ಲ ತಿನ್ನಲ್ಲ ಕಣೋ ನಾನ್ ವೆಜಿಟೇರಿಯನ್ ಇದು ನಾನ್ ವೆಜಿಟೇರಿಯನ್ ಲೋ ನಾನ್ ಇದನ್ ತಿನ್ನಲ್ಲ ಕಣೋ ನಾನ್ ವೆಜಿಟೇರಿಯನ್ ಅದೇ ಇದು ನಾನ್ ವೆಜಿಟೇರಿಯನ್ ಇದು ಅದೇ ಲೋ ಬಾಲಕ ನಾನ್ ವೆಜಿಟೇರಿಯನ್ ತಿಂದ್ರೆ ಸರಿಗ ದೇವಸ್ಥಾನ ಹೋದ್ಮೇಲೆ ತೀರ್ಥ ತಗೊಂಡ್ತಾನೆ ಆಚೆಗ್ ಬರ್ತ್ಯಾ ತಗೋತಾರೆ ಹಂಗೇ ಇದು ಇಲ್ಲಿಗ್ ಬಂದ್ಮೇಲೆ ಹಂಗೆ ಹೋಗಂಗಿಲ್ಲ ತಗೊಂಡೆ ಹೋಗ್ಬೇಕು ಆದ್ರೆ ನಾನು ಇದೆಲ್ಲ ತಗೊಳ್ಳಲ್ಲ ಕಣ ಸರಿ ಹಂಗಾರೆ ಪಪ್ಪು ಸಿಕ್ಕಿಡ್ಲ ನೀನ ಏನಯ್ಯ ವಿಷಕಂಠ ಸರ್ ನೋಟ್ಸ್ ಎಲ್ಲ ಬರ್ದಿದ್ದೀನಯ್ಯ ಬರ್ದಿದ್ದೀನಿ ನೋಡಿ ಸರ್ ಏನಯ್ಯ ಹ್ಯಾಂಡ್ ರೈಟಿಂಗು ಹೀಗೇನಯ್ಯ ಬರೆಯೋದು ಇನ್ಮೇಲೆ ಕಾಪಿ ರೈಟಿಂಗ್ ಅಲ್ಲಿ ಎ ಬಿ ಸಿ ಡಿನ ಬರೆಯೋದು ಕಲ್ತ ಏನಯ್ಯ ಕಂಪ್ಲೀಟ್ ಮಾಡ್ತೀಯ ನೋಟ್ಸ್ ಮನೆ ಕರೆಂಟ್ ಇರ್ಲಿಲ್ಲ ಸರ್ ಕೂತ ಏ ಸಿನಿ ಏನಯ್ಯ ನೀನು ಒಂದ್ ದಿವಸ ಕಾಲೇಜ್ ಬಂದ್ರೆ 10 ದಿವಸ ರಜಾ ಆಗ್ತೀಯ ಎಲ್ಲಿಗಯ್ಯ ಹೋಗ್ತೀಯ ನೀನು ಸರ್ ನಿಮ್ಮ ಅಕ್ಕನ ಮಗಳು ಅಲ್ಲ ನಮ್ಮ ಅಕ್ಕನ ಮಗಳು ದೊಡ್ಡವಳಾದ್ಲು ಸರ್ ಆ ಫಂಕ್ಷನ್ ಅಲ್ಲಿ ತುಂಬಾ ಬಿಜಿ ಆಗಿದ್ದೆ ಸರ್ ಅವಳಿಗೆ ಲಂಗ ಹೊಲ್ಸ್ಕೊಂಡು ಅಲ್ಲೇ ಇದ್ಬಿಡತಾನೆ ಕಾಲೇಜ್ಗೆ ಯಾಕೆ ಕೊಡ್ತೀಯ ಕೂತ್ಕೋ ಬಿಜಿ ಅಂತೆ ಬಿಜಿ ಬಿಜಿ ಏನಂದೆ ನಾನ ಸರ್ ಇವನು ಏನಪ್ಪ ಏನ ಎಲ್ರನ್ನು ಕೇಳ ನಾನ್ ಯಾಕೆ ಕೇಳಲಿಲ್ಲ ನಿನ್ ಯಾಕಪ್ಪ ಕೇಳ್ಬೇಕು ಕೇಳ್ಬೇಕು ನೀನು ಏನಂತ ಕೇಳ್ಬೇಕು ಎಲ್ರನ್ನು ಏನ್ ಕೇಳ್ದ ನಾನು ಕೇಳೋ ಆಯ್ತಪ್ಪ ಏನಪ್ಪ ನೋಟ್ಸ್ ಬರ್ದಿದ್ಯಾಪ್ಪ ಇಲ್ಲ ಯಾಕೆ ನನ್ನ ಇಷ್ಟ ಅಯ್ಯೋ ಈ ಸೌಭಾಗ್ಯ ಕೇಳ್ಬೇಕಾಗಿತ್ತ ಹ್ಮ್
ಇದನ್ನ ಹಿಂಗೆ ಉದುರ್ಸ್ಕೊಳ್ತಾಳ ಕಣ್ಕಾಣಕ್ಕಿಲ್ವಾ? ಲೇ ಅಮ್ಮಿ ಅಯ್ಯನೇ ನ ತಗ ತಗ ಅಂತೀನಿ. ತಿರ್ಬೋಕಿನ ಮಗ್ನೆ ಅವಳ ಯಾರು ನೋಡ್ದೇನೆ ಕಂಡು ಗುಟ್ಟ ಕಿತ್ತಾಕೋರ್ ನಾವು ನನ್ ಮುಂದೆನೆ ಲವ್ ಲೆಟರ್ ಕೊಡ್ತೀಯಾ? ಬೇಡ ಅಂತ ಹೇಳಿದ್ರು ನನ್ ಮಾತು ಕೇಳಿದ್ನ ಅವನು. ಈಗಲೂ ಹೇಳ್ತೀನಿ ಕೇಳು, ನನ್ ತಂಟೆಗೆ ಬರಬೇಡ. ನನ್ ತಂಟೆಗೆ ಬಂದ್ರೆ ನಾನು ಸುಮ್ಕಿರಕ್ಕಿಲ್ಲ, ಸಾಯಿ ಸಾಕ್ಬಿಡ್ತೀನಿ. ನನ್ನ ಮಕ್ಕ ಸುಮ್ಕಿದ್ದವನ್ ಕೆಣಕ್ತೀರಾ? ಮೊದ್ಲೆಲ್ಲ ನಾ ಕಣಿಗೆ ಈಟು ದಸ ಹೋಗ್ ಬರೋದು, ಈಗ ನೋಡು 200 ರೂಪಾಯಿ ಈಟಯ್ಯ. ಯಾಕೋ ಯಾಕೋ ಏನ್ ಕಡ್ಲ ನಿಮ್ ಕರಿಯ ಆ ದೊಡ್ಡ ಮನೆ ಚಿಕ್ಕ ಯಜಮಾನರಿಗೆ ಹೊಡೆದಾಕ್ಬಿಟ್ಟವನಂತೆ, ಜ್ಞಾನವೇ ಇಲ್ಲಂತೆ, ಒತ್ಕೊಂಡಾಗ ಆಸ್ಪತ್ರೆಗೆ ಹಾಕವ್ರಂತೆ. ಇವತ್ ನಿನ್ ಮಗನ್ ಕತೆ ಅಷ್ಟಯ್ಯ, ಕೊಚ್ಚಾಕ್ಬಿಡ್ತಾರೆ ಕೊಚ್ಚಾಕ್ಬಿಡ್ತಾರೆ. ಏನಪ್ಪ ಮಾಡ್ಲಿ ಕರಿಯ ಕರಿಯ? ಅಯ್ಯೋ ನಿನ್ ಬುದ್ಧಿಗೆ ಏನಪ್ಪ ಬಿಡ್ದೈತೆ? ಅಯ್ಯೋ ಕರಿಯ, ಯಾಕ್ಲ ಹಿಂಗ್ ಮಾಡ್ದೆ? ಅವ್ರು ನಿನ್ ಸುಮ್ನೆ ಬಿಟ್ಟಾರ? ಕರಿಯ ನಾನೇನಪ್ಪ ಮಾಡ್ಲಿ ಕರಿಯ? ಬುದ್ಧಿಗಿದ್ಯಾ ನಿಂಗೆ? ಹೊಟ್ಟೆ ಹಸ್ಕೊಂಡ್ ಸಾಯ್ತಾ ಗಂಜಿ ಕಾಯಿಸ್ಬೇಕು ಅಂತ ಗೊತ್ತಿಲ್ಲ? ಅಲ್ಲ ಮಗ, ದೊಡ್ಡ ಟೇರ್ ಮೇಲೆ ಕೈ ಮಾಡ್ದ. ಅಯ್ಯ ಅವ್ನು ನಾನು ಮಾಡ್ದೆ ಎಂತ ಕೆಲ್ಸ ಮಾಡ್ಬಿಟ್ಟೆ? ಅವ್ರು ನಿನ್ ಸುಮ್ಕೆ ಬಿಟ್ಟಾರ ಇಲ್ಲ? ಏನ್ ಮಾಡ್ಕೊ ಬಿಟ್ಟಾರೋ? ಬರವ ಹೊಟ್ಟೆ ಹಸ್ಕೊಂಡ್ ಸಾಯ್ತಾ ಗಂಜಿ ಕಾಯಿಸ್ ಜಲ್ದಿ.
ಅಟ್ಟಿನ ಗುಡ್ಸೋದು ಸಾರ್ಸೋದು ಶಾನೆ ಕೆಲ್ಸ ಇತ್ತು. ಅದಕ್ಕೆಯ ನನ್ ಗಂಜಿನೇ ಮಾಡ್ಲಿಲ್ಲ. ಆ ಗೌರಕ್ಕ ಮಾಡ್ ಮಡ್ಗಳೆ ಅಲ್ಲೇ ಕುಡಿಯಾಕೋಬಿಡ್ತೀಯಾ ಹುಷಾರು ನಡಿಲ ಇವ್ನ ನೋಡಿ ಸಹಾಯ ಮಾಡ್ತಾ ಸುಮ್ಕೆ ನಡಿಲ ಗೊತ್ತಾಗಲ್ಲ ಯಾರೋ ಬಾಡ್ ಬೇಸ್ತಾರೆ. ಏ ಗಂಜಿ ಕುಡಿ ನಡಿಲ್ಲ ಬಾಡ್ತೀನಿ ಕೊಡೋಗ ಮಗ ಗಂಜಿ ಕುಡ್ದು ಇಲ್ಲೇ ಬಿಕ್ಕ. ಯಾವುದು ಅವನ ಮನೆ ಇದೆ ಅಣ್ಣ? ಅವನ ಏನ್ ತಗೊಂಡ್ರಾಜೆ ಯಾರು ಇಲ್ಲಣ್ಣ? ಏಯ್ ಅವನವ ಅಲ್ಲ ಅವಳು. ಹೌದಣ್ಣ ಯಾಕೆ ದುರ್ಗತಾ ಇದೆಯಾ? ಎಲ್ಲ ನಿನ್ ಮಗ ಗೊತ್ತಿಲ್ಲ. ಅವನ ಏನ್ ನನ್ ತಮ್ಮನ ಕೈ ಮಾಡ್ಲಾಕವನ ಅವ್ನು ಸಿಗ್ಬೇಕು ಅಲ್ಲೇ ಕೊಚ್ಚಾಕ್ ಬಿಡ್ತೀನಿ. ಯಾರು ನಿಂತ್ಕೊಂಡು ನೋಡ್ತಾ ಇದ್ದೀರಾ? ನಾ ಎಲ್ಲ ಬಚ್ಚಿಟ್ಟವಳೆ ಒಂದ್ ಮನೇನು ಬಿಡ್ಬೇಡಿ ಒಳಗ್ ನುಗ್ಗಿ ಒದ್ದೆ ಬನ್ನಿ. ಆಯ್ತಣ್ಣ ಎಲ್ಲ ಕಡೆ ಹುಡುಕಿದ್ರು ಎಲ್ಲೂ ಇಲ್ಲಣ್ಣ. ಬೇಡ್ರಪ್ಪ ಸುಮ್ಕಿದ್ ಬಿಡ್ರಿ. ಯಾಕೆ? ನಿನ್ ಮಗನ್ ಕೈಕಾಲ್ ಎತ್ಬಿಡ್ತೀವಿ ಅಂತ ಭಯನ? ಅಲ್ಲ ಮತ್ತೆ ನಿಮ್ ಕೈಕಾಲ್ ಹೋಗ್ಬಿಡ್ತದೆ ಅಂತ ಭಯ. ನೋಡ್ದೆ ಇವ್ಳನ್ನೇನವ ನಮ್ ಕೈಕಾಲ್ ಕತ್ತರಿಸಷ್ಟು ತಾಕತ್ ಐತ ಅವನ್ಗೆ. ಕರಿಯ ಕರಿಯ ಗಣಿಗ ನನ್ನ ಮಗನೇ ಎಲ್ಲ ಬಚ್ಚಿಟ್ಕೊಂಡಿದ್ಯಾ? ಬಾರೋ ಬಾಯೇ ಬೇಡಪ್ಪ ನಿಂದಮ್ಮ ಅಂತೀನಿ ಬೇಡ ಬೇಡಪ್ಪ. ತುಂಡು ಬಟ್ಟೆ ಬಿಡಬೇಡ ಅವಳ ಮೈ ಮೇಲೆ. Thank you.
ಸರಿಯಾಗಿ ಲಾಕ್ ಆಗವನೆ. ಹಾಕನ್ ಕೊಡ್ರ ಕೊಡ್ರ. ಕೆಲಸ ಮಾಡ್ಬಿಡ್ಲಾ ಕರಿಯಾ, ದೊಡ್ಡವ್ರು ಸುಮ್ಕಿದ್ದಾರ, ನಮ್ ಕೇರಿಗೆಲ್ಲ ಬೆಂಕಿ ಹಾಕ್ಸಿ ಸುಟ್ಟಾಕ್ಸ್ಬಿಡ್ತಾರೆ. ನಿನ್ನಿಂದಾಗಿ ನಾವೆಲ್ಲ ಬೀದಿ ಪಾಲಾಗ್ಬಿಟ್ವಿ. ಇವರೆಲ್ಲ ಸೇರಿಕ್ತಾರೆ, ನಾನು ಇಕ್ಕಿಸ್ಕೊಂಡ್ ಬಿಡ್ಬೇಕಾ? ಬೀದಿಯಲ್ಲಿ ನಿಂತ್ಕೊಂಡು ಒಂದ್ ಹೆಂಗ್ಸಿನ ಸೀರೆ ಬಿಸ್ತಾ ಇದ್ರೆ ನೀವೆಲ್ಲ ಓಡೋಗ್ ಮನೆ ಒಳಗ್ ಹೋಗ್ಕೊಂತೀರಾನೆ. ಗಂಡಸ್ರೆ ನಾ ನೀವು, ಗಂಡಸ್ ಜನ್ಮನೇನ್ರು? ನಿಮ್ ಜನ್ಮಕ್ಕಷ್ಟು ಬೆಂಕಿ ಹಾಕ ಅಯ್ಯ, ನಿಮ್ ಜನ್ಮಕ್ ನನ್ ಹಳೆ ಎಕಡ ಹೊಡಿಯ. ನನ್ ಮಕ್ಕಳಲ್ಲೇ ನಿಮ್ ಮನೆ ಹೆಂಗ್ಸ್ರಿಗಾದ್ರೆ ನೀವ್ ಸುಮ್ನೆ ಇರ್ತಾ ಇದ್ರೇನು? ನಾನ್ ಸುಮ್ನೆ ಇರೋ ಮಗ ಅಲ್ಲ ನಾನು, ಗೊತ್ತಾಯ್ತಾ? ಏಯ್, ನಿಮಗ್ ನನ್ನಿಂದ ಏನೋ ತೊಂದ್ರೆ ಆಗಲ್ಲ, ಹೋಗ್ರ ಹೋಗ್ರಲೆ. ಯಾವನ್ ಬಂದ್ ಏನ್ ಮಾಡ್ಕೊಂತನೋ ನಾನು ನೋಡ್ತೀನಿ. ಡಾಕ್ಟ್ರೆ, ತುಂಬಾ ದಿವಸ ಬೇಕು ಇವ್ರು ಸುಧಾರಿಸ್ಕೊಳ್ಳೋದಿಕ್ಕೆ. ಇವರು ಬಿದ್ದರೆ ಏಟು ಸಾಧಾರಣವಾದ ಏಟಲ್ಲ, ಮೈಮೂಳೆ ಎಲ್ಲ ಪುಡಿ ಪುಡಿಯಾಗಿದೆ. ಸಾವುಕಾರೆ ಸಾವುಕಾರೆ, ನನಗೆ ಕ್ಷಮಿಸ್ಬಿಡಿ ಸಾವುಕಾರೆ, ನಿಮ್ ತಮ್ಮದಿರಿಗೆಲ್ಲ ತುಂಬಾ ಮಡಗ್ಬಿಟ್ಟೆ. ನಿಮ್ ಹುಡುಗಿ ಪುಸ್ತಕದಿಂದ ಒಂದು ಕಾಗದ ಬಿದ್ದೋಯ್ತು, ಎತ್ಕೊಟ್ಟೆ, ಕೊಟ್ಟಿ ತಪ್ಪು ಅಂತ ಚಿಕ್ಕೇಜ್ ಮಾಡ್ರು ಮಾಡಿದ್ರು, ಅದಕ್ಕೆ ನಾನು ಮಡಗ್ದೆ. ಅವ್ರು ಹೊಡೆದ್ರು, ನಾನ್ ಮಡಗ್ದೆ. ಲೆಕ್ಕಾಚಾರ ಸರಿ ಹೋಯ್ತಲ್ಲೂರ. ಅದಾದ್ಮೇಲೆ ಇನ್ನಿಬ್ರು ಬಂದ್ರು, ಬಂದವರು ಅವ್ರು ಗಂಡ್ಸಾಗಿದ್ರೆ ನಂತವ್ ತಾನೇ ಗುದ್ದಾಡ್ಬೇಕು. ಹೋಗಿ ನಮ್ಮವನ್ ಸಾಲೆ ಕೈ ಹಾಕ್ಬಿಟ್ರು. ನೋಡ್ಕೊಳ್ಳೋದು ಹೆಂಗ್ ಸುದ್ದೆ ಇರ್ಲಿ, ಬಂದು ಹಿಡ್ಕೊಂಡೆ ಮಡಗ್ದೆ. ನಾನೇನು ತಪ್ಪಾಡ್ಲಿಲ್ಲ ಸಾವುಕಾರ್ರೆ. ಅವ ಅಂದ್ರೆ ಎಲ್ರಿಗೂ ಅವ ತಾನೆ, ಅವ್ರ ದ್ಯಾವ್ರದ್ದಂಗ್ ತಾನೆ, ಎಲ್ರಿಗೂ ಅವ ಬೇಕು ತಾನೆ. ನೋಡಿ, ಇವ್ರು ನಮ್ಮ ಅವ ಇದ್ದಂಗೆ. ಇವ್ರು ಸಾಲಗಾರನ ಕೈ ಹಾಕ್ಬಿಡ್ರಿ, ನೀವು ಸುಮ್ನೆ ಇರ್ತೀರ. ನೋಡ್ದ ನೋಡ್ದ, ಹಿಂಗೆ ನಂಗೂ ಕೋಪ ಬಂದಿದ್ದು. ನಿಮ್ಗೆ ಹೆಂಗ್ ನನ್ ಕೊಂಡ್ಬಿಡ್ಬೇಕು ಅಂತ ಕೋಪ ಬರ್ತದೋ ಹಂಗೆ ನನಗೂ ಬಂದಿದ್ದು. ಅದಕ್ಕೆ ತೆಗ್ದಾಡ್ ಮಾಡಿದ್ದೆ.
ನಾನು ನಿಮ್ಮವ್ರಿಗೆಲ್ಲ ಮಡಗ್ಬಿಟ್ಟಲ್ಲ, ಅದಕ್ಕೆ ನೀವೆಲ್ಲಿ ಬಂದು ನಮ್ಮ ಕ್ಯಾರಿಗೆ ಬೆಂಕಿ ಇಟ್ಬಿಡ್ತಿರೋ ಅಂತ ನಮ್ಮವರೆಲ್ಲ ಭಯ ಬಿದ್ದವ್ರೆ. ನೀವೆಷ್ಟು ಒಳ್ಳೆಯವರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ತರೀದವ್ರಿಗೆ ಹೇಳ್ತೀನಿ, ಏ ಬಡತವ ನಡೀರಿ, ಸಾವುಕಾರರಿಗೆಲ್ಲ ಗೊತ್ತಾಗದೆ ನಮ್ದೇನು ತಪ್ಪಿಲ್ಲ ಅಂತ. ಅವ್ರಿಗೂ ಕಷ್ಟ ಸುಖ ಎಲ್ಲ ಗೊತ್ತು ಪಾಪ ಅಲ್ವಾ ಸಾವುಕಾರ್ರೆ. ವಾಹಾ, ಅವರು ನಮಂಗೆ ಒಟ್ಟಾಗ ಅನ್ನ ತಾನೆ ತಿನ್ನೋದು. ನಡೀರಿ ಕ್ಯಾಮೆ ನೋಡೋಣ. ಏ ಬಿರ್ ನಡೀರೋ ಬರ್ತೀವಿ ಸ್ವಾಮಿ. ನಿಮ್ಮಂತವ್ರನ್ನ ಇವತ್ತು ಬಳೆ ಬೆಳೆ ಆಯ್ತಾರದು ಬರಲೇ ಹಾಲಂತ ಮನ್ಸು ಸಾವುಕಾರದು. ಅಯ್ಯೋಯ್ಯೋ ಎಷ್ಟು ಒಳ್ಳೆಯವ್ರ ಗೊತ್ತಾ. ಏನ್ರಿ ಅವ್ನು ನೋಡಿದ್ರೆ ಮಾತಾಡ್ತಾ ಹೋಗ್ತಾನೆ ಇದ್ದಾನೆ, ನೀವ್ ನೋಡಿದ್ರೆ ಸುಮ್ನೆ ನಿಂತ್ಕೊಂಡ್ಬಿಟ್ರಲ್ಲ. ಅಯ್ಯೋ ನಿನ್ ಸುಮ್ನೆ ನಿಂತ್ಕೊಳ್ಳಿ. ಅಲ್ಲ ಅವನು ನಿಮ್ಗೆಲ್ಲ ಇಟ್ಕೊಂಡಿರೋದು ಯಾತಕ್ಕೆ? ನಿಮ್ಗೆಲ್ಲ ಸಂಬಳ ಕೊಡುತ್ತೆ ದಾಂಡ್ಗಾನಲ್ಲ ಮಕ್ಕಳು. ಇಂಥ ಕೆಲ್ಸಕ್ಕೆ ನೀವು ತಾನೇ ಹೋಗ್ಬೇಕು, ನನ್ನ ತಮ್ಮಂದ್ರೆ ಹೋಗ್ಬೇಕಾ? ಇವತ್ತು ಯಾವನೋ ಒಬ್ಬ ನಮ್ಮ ತಮ್ಮಂದ್ರ ಮೇಲೆ ಕೈ ಮಾಡಿದ, ಇನ್ಮೇಲೆ ಯಾರು ಹೆದರ್ತಾರೆ ನಮಗೆ? ಆ ಎಲ್ಲಿ ತನಕ ನಾವು ಮರೆಯಲ್ಲಿರ್ತೇವೋ ಅಲ್ಲಿ ತನಕ ಎಲ್ರಿಗೂ ನಮ್ ಕಂಡ್ರೆ ಭಯ. ಒಮ್ಮೆ ಭಯ ಬಿಟ್ಟೋಗ್ಬಿಟ್ರೆ ನಾವ್ ಈ ದಂಧೆನೆ ಮಾಡಕ್ಕಾಗಲ್ಲ. ಸುಖದ ಕತ್ತು ಸಾಕ್ಬಿಡ್ತಾಣ. ಸಾಕ್ ಬಾಯಿ ಮುಚ್ಚೋಣ. ಸುಮ್ ಕುಂದ್ರಲ್ಲ ಕಂಡಿವ್ ನೀ ಅವ್ರ ಜನ ಹೋಗಿ ಕಿತ್ಕೊಂಡು ಬಂದ್ರಲ್ಲ. ಮೂವತ್ತೈದು ಭಾರಿ ಹಬ್ಬ ಇವನೇಣ ಚಿಕ್ಕಂಬವ್ರಿಗೆ ಲವ್ ಲೆಟರ್ ಕೊಟ್ಟಿದ್ದು. ತೊಟ್ಟಿನ ಮಗನೇ, ಈ ಕೆಲಸ ಒಂದ್ ದಿವಸ ಮುಂಚೆ ಮಾಡಿದ್ರೆ ಯಾವನೋ ತಿರುಬಕ್ಕಿ ನನ್ನ ತಮ್ಮಂದ ಮೇಲೆ ಕೈ ಮಾಡ್ತಿರಲಿಲ್ಲ. ಎಲ್ಲಯ್ಯ ವಿನಯ್ ಬಂದಿಲ್ಲ ಸರ್. ಯಾಕೆ ಬರ್ತಾನೆ ಗೊತ್ತಲ್ಲ, ಬಂದ್ರೆ ಓದೆ ಬಿಡತ್ತೆ ಅಂತ. ಈ ಸ್ವಪ್ನಗೆ ಲವ್ ಲೆಟರ್ ಬರ್ತಿರೋದು ಅವನೇ ತಾನೆ. ಕರಿಯ ಲವ್ ಲೆಟರ್ ಬರಕ್ ಸಾಧ್ಯನೇ ಇಲ್ಲ, ಅವನು ಬರೆಯಕ್ಕೆ ಎಲ್ಲಿಂದ ಬರುತ್ತೆ? ಈ ಲೆಟರ್ ಬರೆದಿದ್ದು ಯಾರು, ಈ ಹ್ಯಾಂಡ್ ರೈಟಿಂಗ್ ಯಾರ್ದು ಅಂತ ನಾನು ಎಲ್ಲ ಸ್ಟೂಡೆಂಟ್ಸ್ ಪೇಪರ್ನು ಟ್ಯಾಲಿ ಮಾಡಿ ನೋಡಿದಾಗ ಗೊತ್ತಾಯ್ತು ಇದು ಆ ರಾಸ್ಕಲ್ದೆ ಅಂತ. ಅದಕ್ಕೆ ಅವನ ನಾನು ಡಿಬಾರ್ ಮಾಡ್ತಾ ಇದ್ದೀನಿ. ಸ್ವಪ್ನ, ಒಂದು ಸಣ್ಣ ದುಡುಕಿನಿಂದ ಎಷ್ಟು ದೊಡ್ಡ ಅನಾಹುತ ಆಗತ್ತೆ ಅಂತ ಗೊತ್ತೇನಮ್ಮ. ಕರಿಯ ವಿದ್ಯೆ ಇಲ್ಲಿರೋ ಹುಡುಗ, ಆದರೆ ಇಡೀ ಕಾಲೇಜಿನಲ್ಲಿ ಅವನಷ್ಟು ಒಳ್ಳೆ ಹುಡುಗ ಯಾರೂ ಇಲ್ಲ. ನಿನ್ನ ಜೊತೆ ಇಷ್ಟೊಂದು ಜನ ಹುಡುಗಿದಿದಾರಲ್ಲ, ಯಾರನ್ನಾದ್ರೂ ಕೇಳು ಅವನು ಯಾರ ತಂಡೆಗಾದ್ರೂ ಹೋಗಿದ್ದಾನಂತ. ತಪ್ಪು ನಡೆದಿರೋದು ನಿನ್ನಿಂದ. ಹಲೋ ಗೆಳೆಯ ಮಿತ್ರ. ಮಿತ್ರ ಹೌದು, ಈ ಹಿತ್ತಾಳೆ ಬಕೆಟ್ನ ಎಷ್ಟು ವರ್ಷದಿಂದ ಮೇಂಟೈನ್ ಮಾಡ್ತಾ ಇದ್ದೆ. ನಮ್ಮ ತಾತಿಂಗೆ ರತ್ತೆಮಾಲ ಕೊಟ್ಟಿರೋದು ವರದಕ್ಷಿಣೆ. ಸ್ಕೂಲ್ಗೆ? ಏ ಸ್ಕೂಲ್ ಅಲ್ಲ ಕಣೋ, ಕಾಲೇಜು. ಎರಡು ಒಂದ ಕಣ್ ಸುಮ್ಕಿರ್ಲ. ಎಲ್ಲೂ ಹೋಗ್ಬೇಡ, ನಂಗ್ ಭಯ ಆಯ್ತದೆ. ಅಟ್ಟಿಲೇ ಇದ್ಬಿಡು, ತಪ್ಪಿಸ್ಕೋ. ಒಂದ್ಕಿತ ಹೋಗು ಅಂತೆ, ಒಂದ್ಕಿತ ಬೇಡ ಅಂತೆ, ಏನ್ ನಿನ್ ಕತೆ? ಹೌದು ಕಣೋ ಗೆಳೆಯ, ನಿಮ್ಮವ್ವ ಹೇಳೋದ್ ಕರೆಕ್ಟೆ. ಇಷ್ಟೆಲ್ಲ ಆದ್ಮೇಲೆ ನೀನ್ ಕಾಲೇಜಿಗೆ ಬರ್ಬೇಡ ಕಣೋ. ತೆಗ್ದು ಮಾಡ್ದ ಅಂದ್ರೆ ಓ ಇದಕ್ಕಿದಾಗ ನಾನು ಕಾಲೇಜಿಗೆ ಬಂದಿಲ್ಲ ಅಂದ್ರೆ ತೆಪ್ಪ ಮಾಡಿದ್ ನಾನು ನನ್ನ ತಲೆ ಮೇಲೆ ಬರಕ್ಕಿಲ್ವ? ಬುದ್ಧಿಗಿದ್ದೆ ಆಯ್ತಾ ನಿಂಗೆ? ನಿನ್ ಜೊತೆ ಸೇರಿದ್ಮೇಲೆ ನನಗೆ ಬುದ್ಧಿ ಏನಿಲ್ಲ. ನಡಿ ನಡಿ, ಎಮ್ಮೆ ಕರ್ದಂಗ ಕರಿತಾ ಇದ್ದಲ್ಲ, ನಾನು ಎಮ್ಮೆ ಓದ್ಬೇಕು ಅಂತಿದ್ದೀನ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್, ದಿಸ್ ಕಾಲಿಂಗ್ ಫ್ರಮ್ ಯೂನಿವರ್ಸಲ್ ಬ್ಯಾಂಕ್. ನಿಮ್ಗೆ ಹ್ಯಾಂಡ್ ಲೋನ್ ಕೊಡ್ತೀವಿ, ಸೆಕ್ಯೂರಿಟಿ ಬೇಕಾಗಿಲ್ಲ ಸರ್, ಬರೀ ಒಂದು ಟೆಲಿಫೋನ್ ಬಿಲ್ಲು ಪಾಸ್ಪೋರ್ಟ್ ಜೆರಾಕ್ಸ್ ಇದ್ರೆ ಸಾಕು. ಒಂದ್ ನಿಮಿಷ ಇರಿ ಸರ್, ಈ ನನ್ನ ಮಕ್ಳ ಕಾಟ ತಡಿಯಕ್ ಆಗ್ತಾ ಇಲ್ಲ. ಮಿಡ್ ನೈಟ್ ಅಲ್ಲಿ ಫೋನ್ ಮಾಡಿ ಲೋನ್ ಬೇಕಂತಾರೆ, ಬೇಡ ಅಂದ್ರೂ ಬಿಡೋದ. ನನ್ನ ಮಕ್ಳು ಮಾಡ್ತೀನಿ. ಹಲೋ ಸರ್. ಹಾ ಹೇಳಿ ಸರ್.
ನನಗ್ ಬೇಡಿ, ನಮ್ ಡ್ಯಾಡಿ ತುಂಬಾ ಗಾಸಿಲಿದ್ದಾರೆ, ಅವ್ರು ತಗೋತಾರೆ ಬೇಕಾದ್ರೆ ಲೋನ್. ಆ ನಂಬರ್ ಹೇಳಿ ಸರ್, ನಂಬರ್ ಬರ್ಕೋ 9448136735 ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಡೋಂಟ್ ಮೆನ್ಷನ್. ಯಾರ್ದ್ಲ ಇದ್ ನಂಬರು? ನನ್ನ ಮಗನ ಗೊತ್ತು, ಮಾಡು ಉಗುಸ್ಕೊಳ್ಳಿ ಬಿಡು. ಮೂರು ತಮ್ಮಂದ್ರ ನಾ ನನ್ನ ಸ್ವಂತ ಮಕ್ಕಳ ತರ ಬೆಳೆಸ್ದೆ, ಅವನ್ ಹೆಂಗ್ ಹೊಡೆದಿದ್ದಾನೆ. ಹಲೋ, ಗುಡ್ ಮಾರ್ನಿಂಗ್ ಸರ್, ನಾವು ಯೂನಿವರ್ಸಲ್ ಬ್ಯಾಂಕ್ ಅವರು. ನಿಮ್ಗೆ ಅತಿ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಲೋನ್ ಕೊಡ್ತೀವಿ ಸರ್. ಫೋನ್ ಕೈ. ಇದೇನಿದು? ಏನು? ಹಲೋ ಸರ್, ನಿಮ್ ತಂದೆಗ್ ಫೋನ್ ಮಾಡಿದ್ವಿ, ಅವ್ರ ಲೋನ್ ಬೇಡ ಅಂತ ಇದಾರೆ ಸರ್. ಬಿಡ್ಬೇಡಿ, ಮಾಡ್ತಾನೆ ಇರಿ, ಅವ್ರು ಬೇಡ ಅಂದ್ರೆ ಬೇಕು ಅಂತ. ಹೌದಾ, ಆಯ್ತು ಸರ್, ಮತ್ತೆ ಮಾಡ್ತೀವಿ. ನಮ್ಮ ನೋಡಿದ್ರೆ ಉಚ್ಚ ಹೇಗೋತಾ ಇದ್ದವ್ರು ಇವತ್ತು. ಹಲೋ, ನಾವ್ ಯೂನಿವರ್ಸಲ್ ಬ್ಯಾಂಕ್ ಅವರು ಸರ್. ಯಾವನ್ಲ ಅವನು ಬೇಡ ಅಂತ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಸರ್ ಸರ್ ಸರ್, ದಯವಿಟ್ಟು ಕಟ್ ಮಾಡ್ಬೇಡಿ. ದುಡ್ಡನ್ನ ನಿಮ್ ಮನೆಗೆ ನಿಮ್ ಕೈಗೆ ತಂದು ಕೊಡ್ತೀವಿ ಸರ್, ನೀವ್ ಕೊಟ್ಟಾಗ ನಾವ್ ಇಸ್ಕೊಂಡು ಹೋಗ್ತೀವಿ. ಏ ತಗೊಳ್ಳ, ಅವನಿಗೆ ನಮ್ಮ ಮನೆ ಇಳಾಸ ಕೊಡು. ನಮಸ್ಕಾರ ಸರ್. ನಮಸ್ಕಾರ. ಆ ನಮಸ್ಕಾರ ನಮಸ್ಕಾರ. ನೋಡಿದ್ಯಾ ಎಷ್ಟು ಒಳ್ಳೆಯ? ನಮಸ್ಕಾರ ನಮಸ್ಕಾರ. ನಿನ್ ನಮಸ್ಕಾರಕ್ಕೆ ನಾನು ಎಡಗಾಲ್ ಮೆಟ್ಟ? ಲೋಫರ್ ನನ್ನ ಮಗನೇ, ಹೊತ್ತು ಗೊತ್ತು ಗೊತ್ತಿಲ್ಲವ ನಿನಗೆ? ನನಗೆ ಲೋನ್ ಹೇಳ್ಕೊಂಡವ್ರು, ಲೋನ್ ಕೊಡ್ರು. ಇನ್ನೊಂದ್ಸಲ ಲೋನು ಅಂತ ಫೋನ್ ಮಾಡಬಾರ್ದು. ಅಯ್ಯೋ ಅಪ್ಪ, ಅಯ್ಯಯ್ಯೋ, ಅಯ್ಯೋ ಅಪ್ಪ, ಅಯ್ಯಯ್ಯೋ. ಕೂಲ್ ಡ್ರಿಂಕ್ಸ್. ಒನ್ ಆಫ್ ದ ಗ್ರೇಟೆಸ್ಟ್ ಥಿಯರಿಟಿಕಲ್ ಫಿಸಿಸಿಸ್ಟ್ ಆಫ್ ಆಲ್ ಟೈಮ್, ಐನ್ಸ್ಟೈನ್ ಇಸ್ ಬೆಸ್ಟ್ ನೋನ್ ಫಾರ್ ಥಿಯರಿ ಆಫ್ ರಿಲೇಟಿವಿಟಿ. ಅದೇನೋ ಬರ್ತೋಳೋದು. ಸಾರಿ, ಹಂಗಂದ್ರೆ ಅಂದ್ರೆ ಸೀರೆ, ನೀನು ಅವಳಿಗೆ ಸೀರೆ ಕೊಡ್ಸ್ಬೇಕಂತೆ. ನೋಡ್ದ ಅಂತ ಬುದ್ಧಿ ಮಾಡ್ಕೊಳ್ಳು. ಇವ್ಳು ಯಾಕೆ ಸೀರೆ ಕೊಡ್ಬೇಕು? ಇವ್ಳು ಸೋದರ ಮಗನ ಮಗಳ, ಇವ್ಳ ಮತ್ತೆ ಮಗಳ. ಓಹ್, ಅವ್ಳಿಗೆ ಹೊಸಕೆ ಹಾಕ್ಬಿಡ್ತಾರೆ, ಕೂರ್ಬಿಟ್ಟು ಬಂದೆ, ತಂಬಿ ಟಿಕ್ಬಿಟ್ಟು ಮುಂದೆ ಕಡೆ. ನಮ್ಮ ಅವಂಗೆ ನನಗೆ ಗೊತ್ತಾರೆ, ಕೆರ ಕಿತ್ಕೊಂಡು ಹೊರಬಿಡ್ತಾರೆ ಅಷ್ಟೇನೆ. ಆನ್ ಮಾಡಿದ್ರೆ ಆಫ್ ಆಗ್ದಂಗೆ ಬೈತಾನೆ ಇರ್ತೀಯ, ಸುಮ್ಮನಿರ್ತೀಯಾ? ಹಲೋ, ಅದು ಸ್ಯಾರಿ ಅಲ್ಲ, ಸಾರಿ. ನಾನು ಅದನ್ನೇ ಹೇಳಿದ್ದು, ಅವನೇ ತಪ್ಪು ತಿಳ್ಕೊಂಡಿದ್ದು. ಸಾರಿ ಸಾರಿ ಅಂದ್ರೆ ದೊಡ್ಡ ಸೀರೆನಾ? ಏನಿವಾಗ ಆಯ್ತು? ಹೋಗು, ಎಲ್ಲಾನು ಹೋಗ್ಲಿ, ಒಳ್ಳೆ ಲೈಟ್ ಕಂಬ ತರ ಬಂದು ನಿಂತ್ಕೊಂತಳು. ಉದ್ದಕ್ಕೆ ಒಳ್ಳೆ ಗ್ರಾಚಾರ ನಂದು.
ಸರಿ ಸವಿ ಸವಿ ಅದೇನೋ ಬರೆದ್ ಬಿಟ್ಟು ತೋರಿಸ್ತಾಳ ನೋಡ್ಲಾ ತಲೆ ಸುತ್ತ ಇದೆ ಅಮ್ಮ. ಏ ಯಾಕಲ್ಲ ಲಕ್ಷ್ಮಿ, ಯಾಕಲ್ಲ ಬೇಗ ಆಂಬುಲೆನ್ಸ್ ಕರೆಸು, ಎದೆಲ್ಲ ಗುಡುಗುಡು ಅಂತ ಇದೆ. ಯಾಕೇನಾಯ್ತು? ಐ ಲವ್ ಯು ಅಂತ ಬರ್ದವಳೆ ಅಂದ್ರೆ ಅವತ್ತು ನೀನ್ ಚೀಟಿ ಕೊಟ್ಟೆ ಅಂತ ತಪ್ಪು ತಿಳ್ಕೊಂಡು ಅವ್ರ ಚಿಕ್ಕಪ್ಪದಿರು ಹೊಡೆದಾಡಿದ್ರಲ್ಲ, ಆದ್ರೆ ಇವತ್ತು ಅವಳೆ ಕೊಡ್ತಾವಳೆ. ತೆಗೆದು ಮಾಡಿದ ಅಂದ್ರೆ ಮಕ ಮುಚ್ಚಲ ಕಿತ್ತೋಡ್ಬೇಕು ನೋಡ್ಕೊಳ್ಳಿ. ಈ ತರ ಚೀಟಿ ನಾವೇ ಬರ್ಕೊಟ್ಟ ನಿಮ್ ಅಪ್ಪ ನಿಮ್ ಚಿಕ್ಕಪ್ಪ ನಮ್ಮನ್ ಬಂದ್ ಮಾಡ್ತಾರೆ ಈ ರೀತಿ ನೀನ್ ಬರ್ದಿದ್ಯಲ್ಲ, ನೀನ್ ಯಾತ್ರ ಹೊಡಿಬೇಕು ಕೇಳಲೇ.
ಬಡವ್ರ ಮಕ್ಕಳು ನಿಂಗೆ ಬಿಟ್ಟು ಬಿದ್ದೋಗಿದ್ದೀವಿ ಸಮಾಧಾನ ಮಾಡ್ತೀವಿ. ಗಂಡ್ಸ ನೀನು ಒಂದ್ ಹುಡುಗಿ ತನ್ ಮನ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ನೀನು ಒಬ್ ಗಂಡ್ಸ. ನಮ್ಮಿಬ್ರು ಮಧ್ಯೆ ಗುಟ್ಟಾಗಿರ್ಬೇಕಾದ ವಿಷಯನ ಕಾಲೇಜ್ಗೆ ಸಾರ್ಬಿಟ್ಟಿಯಲ್ಲ. ನಾಲ್ಕು ಜನನ ಹೊಡೆದ್ಬಿಟ್ರೆ ಗಂಡ್ಸಲ್ಲ, ನಾಲ್ಕು ಜನನ ಹೆದರ್ಸ್ಬಿಟ್ರೆ ಗಂಡ್ಸಲ್ಲ. ಒಂದ್ ಹುಡುಗಿ ಮನ್ಸನ್ನ ಗೆಲ್ಬೇಕು, ಅವಳನ್ನ ಪ್ರೀತಿ ಮಾಡ್ಬೇಕು, ಅವನೇ ನಿಜವಾದ ಗಂಡ್ಸು. ಈಗ್ಲೂ ಹೇಳ್ತೀನಿ, ನೀನ್ ನಿಜವಾದ ಗಂಡ್ಸೆ ಆಗಿದ್ರೆ ನನ್ನ ಪ್ರೀತಿ ಮಾಡು ನೋಡೋಣ. ತನ್ ಮನ್ಸಿನಲ್ಲಿರೋದನ್ನ ಹೇಳ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಂಡಿರೋ ನೀನು ಒಬ್ ಗಂಡ್ಸ. ನಾಲ್ಕು ಜನ ಹೊಡೆದ್ಬಿಟ್ರೆ ಗಂಡ್ಸಲ್ಲ, ನಾಲ್ಕು ಜನ ಹೆದರ್ಸ್ಬಿಟ್ರೆ ಗಂಡ್ಸಲ್ಲ. ಒಂದ್ ಹುಡುಗಿ ಮನ್ಸನ್ನ ಗೆಲ್ಬೇಕು, ಅವಳನ್ನ ಪ್ರೀತಿ ಮಾಡ್ಬೇಕು, ಅವನೇ ನಿಜವಾದ ಗಂಡ್ಸ. ಏನ್ಲ ನೀನ್ ಯಾರನ್ನ ಲವ್ ಮಾಡಿದ್ದ? ಲವ್ ಮಾಡಿದ್ದ ಅಂದೆ. ನಿಂಗ್ ಏನ್ಲ ಬಂತು ಬರ್ಬಾರದು? ಕಳ್ಬಟ್ಟೆ ಅಂದ್ರೆ ಬಿಡ್ಕೊಂಡ್ ಬಂದಿದ್ಯಾ? ಯದ್ ಬಂದ್ರೆ ಬರ್ಲಿಕ್ಕೆ ತೈತದೆ. ಅಯ್ಯ ಮಾಡಿದ್ರೆ ಮಾಡಿದ್ದೆ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು, ಅದಕ್ಕೆ ಹಿಂಗ್ ಬರ್ಕೋತಿಯ? ಏನ ಚಮಕ ಇದ್ಯಾ? ನನ್ನೇನ್ ಪೆಂಗ ಅನ್ಕೊಂಡ್ಬಿಟ್ಟ? ಲವ್ ಮಾಡೋ ಮುಖನ? ನನ್ ಮುಖ ನನ್ಗೆ ನೋಡಕ್ ಅಸಹ್ಯ ಆಯ್ತದೆ, ಅದಕ್ಕೆ ನಮ್ಮ ಮಟ್ಟಿಯಲ್ಲಿ ಕನ್ನಡಿನೂ ಮಡ್ಗಿಲ್ಲ. ಈ ಮಕ್ಕನ ಈ ಮಕ್ಕ ಲವ್ ಮಾಡ್ತದಂತೆ. ನಿನ್ನಲ್ಲಿ ಗಂಡ್ಸ್ತನ ಇದೆ ಕಣೋ. ನಾನು ಅದನ್ನ ಲವ್ ಮಾಡ್ತಾ ಇದ್ದೆ, ನಾನು ಅದನ್ನ ಲವ್ ಮಾಡ್ತಾ ಇದ್ದೆ, ನಾನು ಅದನ್ನ ಲವ್ ಮಾಡ್ತಾ ಇದ್ದೆ. ಸುಳಿಯೊಳಗೆ ಮನಸ್ಸು ಸಿಲುಕಿ ಕಳೆದೋಯ್ತು. ಏನು ಹೇಳಲಾರೆ, ಅದೇನು ತಾಳಲಾರೆ. ನಾನೀಗ ನಾನಲ್ಲ, ಯಾರು ನನ್ನ ಒಳಗೆ?
ಸಕಲೆಯ ಯಾರ ಕೇಳಲಿ ನಾನೇನು ಕೇಳು ಭಾಷೆ ನಾನೀಗ ನಾನಲ್ಲ ಯಾರು ನನ್ನ ಒಳಗೆ ನೀನಾಯ್ತು ನನಗೆ ನಾಯ್ತು ನನ್ನಲ್ಲಿ ಈ ಥರ ಯಾಕಾಯ್ತು ಮನದ ಯಾವುದ ಲೋಕದಲ್ಲಿ ಮನಸ್ಸು ಸಿರುಗಿ ಕಳೆದೋಯ್ತು ಮನಸ್ಸುಗಳ ಅಲೆ ಅಲೆಯೂ ಬಂದವು ಮನಸ್ಸುಗಳು ಹುತ್ತಿಡಲು ನನಗೆಲ್ಲ ತಿಳಿದವು ಏನಾಯ್ತೋ ನನಗೇನಾಯ್ತೋ ನನ್ನಲ್ಲಿ ಥರ ಯಾಕಾಯ್ತೋ ಕಾಣದ ಯಾವುದು ಸುಳಿಯೊಳಗೆ ಮನಸ್ಸು ಸಿಲುಕಿ ಕಳೆದೋಯ್ತು ಏನು ಹೇಳಲಾರೆ ಅದೇನು ತಾಳಲಾರೆ ನಾನೀಗ ನಾನಲ್ಲ ಯಾರು ನನ್ನ ಒಳಗೆ ಅಲ್ಲೊಂದು ಕಾಲ ಅಂತ ಇಲ್ಲೊಂದು ಕಾಲ ಅಂತ ಹೆಂಗ್ ಮಾತಾಡ್ಬಿಟ್ಟ ನೋಡು ಏ ಗೆಳೆಯ ಇಲ್ಲು ಲೋ ಮಿತ್ರ ಲವ್ ಮಾಡೋದೆಂಗೋ ಯಾಕೋ ಗೊತ್ತಿಲ್ಲ ನಿಂಗೆ ಆಹಾ ಇದು ನಿನ್ ಬಾಯಿಂದ ಬರ್ತಾ ಇದ್ಯಾ ಕೇಳಕ್ಕೆಷ್ಟು ಹಿತವಾಗಿದೆ ಕೊಸ್ರು ಬೇಡ ನೀನು ಲವ್ ಮಾಡೋದಂಗೆ ಅಂತ ಹೇಳು ಅದು ಹೆಂಗೆ ಅಂದ್ರೆ ಅದು ಹುಡುಗಿನ ಲವ್ ಮಾಡ್ಬೇಕು ಇನ್ನ ನಿನ್ ಮಾಡಕ್ ಆಯ್ತದ ಅದ ಹೆಂಗೆ ಅಂತ ಹೇಳು ಅದು ಹೆಂಗೆ ಅಂದ್ರೆ ನೀನು ದಡ್ಡಾನೆ ಕೇಳಲಿ ಊಟ ಮಾಡೋದಿಂಗೆ ನೀರ್ ಕುಡಿಯೋದಿಂಗೆ ನಿದ್ದೆ ಮಾಡೋದಿಂಗೆ ಲವ್ ಮಾಡೋದಂಗೆ ಅಂತ ಹೇಳು ಆಹಾ ಇಂಥ ಪ್ರಶ್ನೆ ಪ್ರಪಂಚದಲ್ಲಿ ಮೊದಲನೇ ಬಾರಿ ಕೇಳ್ತಾ ಇದ್ದೀನಿ ಇದಕ್ಕೆ ಓಸಮ್ಮ ಬಿನ್ ಲಾಡನ್ನೇ ಕೇಳ್ಬೇಕು ಗೊತ್ತಾ ಗೊತ್ತಿಲ್ಲ ನಿಂಗೆ ಗೊತ್ತಿಲ್ಲ ಮತ್ತೆ ಯಾರನ್ನ ಕೇಳ್ಬೇಕು ನಾನು ಸೀದಾ ಕಾಲೇಜ್ಗೆ ಹೋಗು ಅಲ್ಲಿ ಪ್ರಿನ್ಸಿಪಲ್ ಇರ್ತಾರೆ ಅವ್ರು ತಾನೇ ನಮ್ಗೆಲ್ಲ ಹೇಳ್ಕೊಡೋದು ಅವ್ರನ್ನ ಹಿಡ್ಕೋ ಅವ್ರು ಹೇಳ್ಕೊಡ್ತಾರೆ ಏನಪ್ಪ ಲವ್ ಮಾಡೋದ ಹೆಂಗೆ ಏನ್ ಬ್ಯಾಂತ್ಯ ಎಲ್ಲಾನು ಹೇಳ್ಕೊಡ್ತೀಯ ಹಂಗೆ ನಂಗೆ ಇದ್ದು ಹೇಳ್ಕೊಡು ಅಯ್ಯಯ್ಯೋ ಇದು ಹೇಳ್ಕೊಡೋದಲ್ಲಪ್ಪ ನೋಡಿ ಕಲ್ತ್ಕೊಡ್ ಬರ್ತೀನಿ ತಾಳು ಅಯ್ಯಯ್ಯಪ್ಪ ಯಾರಿಗೇನ್ ಕಾದಿದೆಯೋ ದಿನ ಹಿಂಗೆ ಓಡಾಡ್ತೀನಿ ನಾನು ಯಾರನ್ನು ಕಂಡೇ ಇಲ್ಲಪ್ಪ ಇವಯ್ಯ ದೊಡ್ಡದಾಗಲ್ಬಿಟ್ಟು ಮರ್ತ್ ಕೆಳಗಿರ್ತಾರೆ ಅಂತ ಮರ್ತ್ ಕೆಳಗೂ ಇಲ್ಲ ಮ್ಯಾಲೂ ಇಲ್ಲ ಇನ್ನೆಲ್ಲಿದ್ದಾರೋ ಇಲ್ಲೋಕೊಂಡವ್ರೆ ಏನ್ ಮಾಡ್ತಾ ಇದ್ದೀರಾ ಅದು 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 ನಾವು ಲವ್ ಮಾಡ್ತಾ ಇದ್ದೀವಿ
ಮತ್ತಾಗಿ ನಿಂತ್ಬಿಟ್ರಿ, ಕುತ್ಕೊಳ್ಳಿ. ನೀವು ಮಾಡಿ, ನಾನು ನೋಡ್ತೀನಿ. ನಾನು ಕಲ್ತ್ಕೋಬೇಕು. ಏನಿದು ಮೂತಿನ ಕೆಕ್ಕೆ ಹೋಯ್ತಾ ಇದ್ಯಾ? ಏನ್ ನಿನ್ ಮೂತಿ ಕೊಡ್ತೀರ ಹಂಗೆ ನೆಕ್ಕೊಂಡ್ಲಿ ಅಂತ? ಏಯ್, ನಾನು ಲವ್ ಮಾಡು ಅಂತ ಹೇಳಿದ್ದು, ಆಸ್ಪತ್ರೆ ಮಾಡು. ಏಯ್ ಮಕ್ಕ ಏನ್ ನೋಡ್ತ ಬಾಳ ಮಾಡ್ಲ, ಲವ್ ಮಾಡು, ತೆಗೆದು ಬಿಟ್ಟ ಅಂದ್ರೆ ಬಿಡ್ತೀರಾ? ನೀವು ಗಟ್ಟಿ ಕಾಣಿಸ್ತೀರಾ? ಬಿಡಲ್ಲ, ಬಿಡುಕಿಲ್ಲ, ನಾನು ಬಿಡುಕಿಲ್ಲ. ಅಯ್ಯೋ, ತಪ್ಪಿಸ್ಕೊಬಿಟ್ರಲ್ಲ, ಏನ್ ಮಾಡೋದು ಇವಾಗ? ಏನ್ ತಿಳ್ಕೊಬಿಟ್ಟಿದ್ಯಾ ನಿನ್ ಮನ್ಸ್ನಾಗ? ನೀನು ಯಾಕೆ ಎರಡು ದಿನ ಸ್ಕೂಲಿಗೆ ಬಂದಿಲ್ಲ? ನಾನು ನಿನ್ ಎಷ್ಟು ಹುಡುಕಿದ್ದೀನಿ, ಎಲ್ಲೆಲ್ಲಿ ಹುಡುಕಿದ್ದೀನಿ, ಈ ಸ್ಕೂಲ್ನಾಗ ಕೂತ್ಕೊಂಡಂಗೆ ಮನ್ಸೇ ಬರಕ್ಕಿಲ್ಲ, ಅದಕ್ಕೆ ಎದ್ದು ಬಂದ್ಬಿಟ್ಟೆ. ಏನಾಯ್ತೈತೆ ಅಂತ ನನಗೆ ಗೊತ್ತಿಲ್ಲ, ಇವ್ ನೈನ್ ಮನ್ಸ್ಗೆ ನೆಮ್ಮದಿಲ್ಲ. ಮಲಗಿದ್ರೆ ನಿದ್ದೆ ಬರಕ್ಕಿಲ್ಲ, ಹೊಟ್ಟೆ ಹಸಿಯಕ್ಕಿಲ್ಲ, ಎಲ್ಲಾದ್ರೂ ಹೋಗಿ ಕೂತ್ಕೊಂಡ್ರೆ ನೀನೇ ಬಂದು ನಿಂತಂಗಾಯ್ತದೆ, ತಕ್ಷಣ ನೀನೇ ನೋಡ್ಬೇಕನ್ಸುತ್ತೆ. ಯಾಕೆ ಯಾಕೆ ಅಂತೀನಿ, ನಿನ್ಗೆ ನನ್ ಮೇಲೆ ಪ್ರೀತಿ ಬಂದಾಯ್ತು. ನಿನ್ ಮನ್ಸೊಳಗಡೆ ನನ್ನನ್ನ ಸೇರಿಸ್ಕೊಂಡ್ಬಿಟ್ಟಿದ್ಯಾ. ನಾನ್ ಇಲ್ದೇ ಇದ್ದಾಗ ನಿನ್ಗೆ ನನ್ನ ನೋಡ್ಬೇಕು ಅಂತ ಅನ್ನಿಸ್ತಿತ್ತಲ್ಲ, ಅದೇ ಲವ್, ಲವ್, ಲವ್. ಹೇ, ಐ ಲವ್ ಯು ಡಾ, ಐ ಲವ್ ಯು ಡಾ. ಚೆನ್ನಾಗೇ ಇಲ್ಲ. ಥೋ ಸುನೀಲ್, ಕಮ್ ಹಿಯರ್. ವಾಟ್ ಇಸ್ ದಿಸ್? ಏನೇ ಇದು? ಚಿಪ್ಸ್ ಪ್ಯಾಕೆಟ್ ಕವರ್ ಸರ್. ಇಡಿಯಟ್, ನನಗೆ ಗೊತ್ತಿಲ್ವಾ ಚಿಪ್ಸ್ ಪ್ಯಾಕೆಟ್ ಕವರ್ ಅಂತ? ನಾವು ಇರೋ ಜಾಗನ ಯಾವಾಗಲೂ ನೀಟಾಗಿ ಇಟ್ಕೋಬೇಕು. ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಎಲ್ಲೇ ಕಸ ಬಿದ್ದಿದ್ರು ಅದನ್ನ ತಂದು ನನ್ನ ರೂಮಲ್ಲಿರೋ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು, ಗೊತ್ತಾಯ್ತಾ ಸರ್? ಸ್ಟೂಪಿಡ್. ಡಸ್ಟ್ಬಿನ್, ಗುಡ್ ಬಾಯ್. ಹಲೋ, ನಮ್ಮ ಅಕ್ಕಿನ ಪುಳಿಯೋಗರೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ವೆರಿ ಗುಡ್ ಬಾಯ್. ಬಿಡಿ ಬಿಡಿ, ಅವ್ರ ತಂದೆ ಪುಳಿಯೋಗರೆ ಫ್ಯಾಕ್ಟ್ರಿನ ಇಟ್ಟಿದ್ದಾರೆ. ಏನಯ್ಯ ಇದು ಕಸ? ನನಗೆ ಗೊತ್ತಿಲ್ವ ಇದು ಕಸ ಅಂತ? ಇದೇನ್ ಪ್ರಿನ್ಸಿಪಾಲ್ ರೂಮ ಇಲ್ಲ ಮುನ್ಸಿಪಲ್ ತೊಟ್ಟಿನ ಇದು? ನೀವೇ ಹೇಳಿದ್ರೆ ದೂರ ದೂರ. ಏನಯ್ಯ ಹೇಳ್ದೆ? ಕಾಲೇಜ್ ಪ್ರಿಮಿಸಸ್ ಅಲ್ಲಿ ಎಲ್ಲೇ ಕಸ ನೋಡಿದ್ರು ತಂದು ಬಿನ್ಗೆ ಹಾಕು ಅಂತ. ನನ್ ಬಿನ್ ಎಲ್ಲ ಹಾಕು ಅಂತ ಹೇಳ್ದ? ಪ್ರಿನ್ಸಿಪಲ್ ವಾಕ್ಯ ಪರಿಪಾಲನೆ ಮಾಡೋದು ವಿದ್ಯಾರ್ಥಿಗಳ ಕರ್ತವ್ಯ ಅಲ್ವಾ ಸರ್? ಸ್ಟಾಪ್ ಇಟ್ ಐಸೆ, ಹೋಗಿ ಆಚೆ ಗೆಟ್ ಔಟ್ ಐಸೆ. ಚೀ 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 ಚೀ, ಯಾರೇ ಅಲ್ಲಿ ತವಳ ಬಿಸಾಗ ಇದನ್ನ.
ಯಾಕಯ್ಯ ಬಂದೆ? ಸ್ವಲ್ಪ ಆಚೆ ಕಡೆ ಬನ್ನಿ ಸರ್. ಯಾಕಯ್ಯ ಬನ್ನಿ ಸರ್? ಗೊತ್ತಿಲ್ಲದೆ ನೀನ ಬೈದ್ಬಿಟ್ಟೆ, ನಾನು ಏನು ಮಾಡ್ಬೇಡಪ್ಪ. ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಬನ್ನಿ ಸರ್. ಏನಪ್ಪ ಕುಡಿದಿದ್ಯಾ ನೀನು? ನೀನು ಕುಡಿಬೇಡ ಅಂತ ಹೇಳಿಲ್ಲ ನಾನು? ಅವೆಲ್ಲ ಆಗಕ್ಕಿಲ್ಲ, ಕುಡಿಬೇಡ ಮಟ್ಕಾಡ್ಬೇಡ ಅಂತ ಹೇಳ್ಬೇಡ ನೀನು. ನಾವು ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತೀವಿ, ಅವುಗಳನ್ನ ಬಿಡಕ್ಕಿಲ್ಲ. ನೀನ್ ಮಾತ್ ಕಟ್ಕೊಂಡು ದಿನ ಮೈ ತೊಳ್ಕೊಂತ ಇದ್ದೀನಿ, ಅದೇ ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಉಜ್ಕೊಂಡು ಉಜ್ಕೊಂಡು ಸಣ್ಣಕ್ಕಾಗಿ ಹೋಗಿದ್ದೀನಿ, ನಮ್ಮವ್ವ ಲಬ ಲಬ ಅಂತ ಬಾಯಿ ಬೇಡ್ಕೊಂಡು ಬೈತಾ ಬಿದ್ದವಳೆ. ಅಯ್ಯ ನಿನ್ನ ಚಿನ್ನ ಎಲ್ಲೋಗ್ತಿದ್ಯಾ? ಇಲ್ಲಿಂದ ಬಿದ್ದು ಸಾಯಕ್ಕೆ ಯಾಕೆ ಹೋಗಲು? ಅದೆಲ್ಲ ನಿನ್ಗ್ಯಾಕೆ? ನೀನ್ ಹೋಗಿ ಕುಡಿ ಮಟ್ಕ ಆಡು. ಏಯ್ ಚಿನ್ನ ಹೇಳು ಹೇಳು, ನೀನ್ ನನ್ನ ನಿಜವಾಗ್ಲು ಪ್ರೀತಿ ಮಾಡ್ತಿದ್ಯಾ ಇಲ್ವೋ? ಇದೇನೆ ಚಿನ್ನ ಹಿಂಗ್ ಕೇಳ್ಬಿಟ್ಟೆ ನೀನು? ನಾನಂತೂ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ನೀನು ಆ ಕುಡಿಯೋದು ಮಟ್ಕ ಆಡೋದು ಅದೆಲ್ಲ ನನಗಿಷ್ಟ ಆಗಲ್ಲ, ಅದನ್ನೆಲ್ಲ ಬಿಡ್ಲೇಬೇಕು. ಪ್ಲೀಸ್ ಕಣೋ ಬಿಟ್ಬಿಡು, ನನ್ಗಿಂತ ಹೆಚ್ಚ. ಪ್ಲೀಸ್ ಕರಿಯ ನನಗೋಸ್ಕರ ಬಿಟ್ಬಿಡು. ಎರಡು ನಾಲ್ಕು ಆರು ಎಂಟು ಹತ್ತು. ಏನೇ ಲಕ್ಕಿ, ಮೀನ್ ಮಾರ್ಕ ಬಂದ್ಬಿಟ್ಟ? ಇತ್ತೀಚೆಗೆ ಬೆಳಗಾತ್ರದ ಮೀನ್ ತಗೊಂಡೋಯ್ತಾ ಇದೀಯಲ್ಲ, ನಿನ್ ಮಗ ದೊಡ್ಡ ದೊಡ್ಡ ಮೀನ್ ಅಲ್ವಾ ತತ್ತ ಇದ್ದಿದ್ದು? ಏ ಅದನ್ನೇನ್ ಕೇಳಿಯಮ್ಮ, ಅದಕ್ಕ ಎರಡು ವಾರದಿಂದ ಹಿಂಗೆಯ, ಅವನ್ ಮನ್ಸೇ ಸರಿ ಇಲ್ಲ ಕಣವ್ವ. ಕೈಗ್ ಸಿಕ್ ಮೀನ್ ತಂದ್ಕೊಟ್ಟು ಒಂಟೋ ಆಯ್ತಾನೆ, ಏನೇನೋ ಮಾತಾಡ್ತಾನೆ, ಹೆಂಗೆಂಗೋ ಆಡ್ತಾನೆ ಕಣವ್ವ. ಹೌದಾ ಲಕ್ಕಿ? ಅದಕ್ಕ ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ, ತಿಂಗಳಿಗೆ ಒಂದಪ್ಪ ಮೈ ತೊಳ್ಕೊತಿದ್ದನು, ದಿನ ಮೈ ತೊಳ್ಕೊಳ್ತಾವ್ನೆ. ಹಂಗ ಅಯ್ಯ ಶಿವನೆ, ನಿನ್ ಮಗನ್ ಮೈ ಮ್ಯಾಗೆ ಗಾಳಿ ಗಿಳಿ ಮೆಟ್ಕೊಬಿಟ್ಟೈತೇನೋ ಗೊತ್ತಿಲ್ಲ ಕಣವ್ವ. ನಮ್ ಕರಿಯ ಒತ್ತಾರೇನೆ ಸೇಂದಿ ಬಿಟ್ಕೋತಿದ್ದ, ಈಗ ಅದನ್ನು ಬಿಟ್ಬಿಟ್ಟವ್ನೆ. ಎತ್ತಾಗೋ ಹೋಯ್ತಾನೆ, ಎಟ್ಟದ್ಗೋ ಬತ್ತಾನೆ. ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿದಾಗಳಿಗೆ
ಕೊಟ್ಟವನೇ ರಾಜಿ ಲಕ್ಷ್ಮಿ ನೀನು ಎಲ್ಲದನ್ನೇ ನೋಡ್ತಾ ಇದಾರೆ, ದೃಷ್ಟಿ ಆಗಲ್ಲ. ಐ ನೋ ಲೈಕ್ ಯು ನೋ ಡಿಕಾಕ್ಸ್ ಅಂಡ್ ಸೋ ನಾಟ್ ಎಸ್ಪೆಕ್ಟ್ ಕಮ್ ಡ್ರಾ ಕೊಡ್ತಾ ದಿ ಬಾರ್ಡರ್. ನೋ ಮೈಂಡ್ ಇಸ್ ಓನ್ಲಿ ಅಂತ ಚೆಕ್ಕಸ್ ಓಕೆ. ಒನ್ ಮಿನಿಟ್ ಮಮ್ಮಿ, ಮದ್ವೆ ಆಗದಾಗಿದ್ಯಾ? ಒಳ್ಳೆ ಕಾಸು ಕಾಂಚದ ಮದ್ವೆ ಆಗ್ತಾನೆ, ಬೆಸ್ಟಿನ ಮದ್ವೆ ಆಗಿದ್ಯಾ? ಅವನು ಹೊಗೆ ಹಾಕೊಂಡ್ಬಿಟ್ಟಿದ್ದಾನೆ, ನಿನಗೂ ಗತಿ ಇಲ್ಲ ನನಗೂ ಗತಿ ಇಲ್ಲ, ಸೀದೋಗಿರೋ ಮೀನ್ ತರ ಆಗ್ಬಿಟ್ಟಿದ್ದೀನಿ. ಛೇ 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 ಛೇ, ಯಾರಿಗಾದ್ರೂ ದಾಳ ಮಾಡ ಅಂತ ಜೋಬಲ್ ಕೈ ಹಾಕ್ತೀನಿ? ಛೇ, 25 paisa ಇರೋದಿಲ್ಲ. ಯು ನೋ ಕಬಳಮ್ಮ, ಟೆಲ್ ಮೈ ಮಾಮಿ ಐ ಡೋಂಟ್ ಲೈಕ್ ದಿಸ್. ಛೇ 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 ಛೇ, ಬೈ ಮಮ್ಮಿ. ಅಯ್ಯಾ ನೋಡವ, ನನ್ನ ಮಗಿಗೇನೋ ಆಗ್ಬಿಟ್ಟೈತೆ, ಹೆಂಗಡ್ತವನು. ಗುಡ್ ಬಾಯ್ ಕರಿಯಾ, ಇಸ್ ಎ ಗುಡ್. ಕುಡ್ದು ಕುಡ್ದು ಸಾಯ್ತಿಯೇನೋ, ಕುಡಿಯೋದಕ್ಕೆ ಏಮೆ ಅನ್ಕೊಂಡಿದ್ದೀರಾ? ಏನೋ ಸಿಗುತ್ತೆ ಕುಡಿದ್ರೆ, ಏನೋ ಸಿಗುತ್ತೆ. ಹೇಳೋ ಮೇಲೆ ಹೇಳೋ ಮೇಲೆ, ಎಷ್ಟೋ ದುಡಿತೀಯ ಒಂದ್ ದಿನಕ್ಕೆ? 150 rupees. ಅಗ್ಗದ್ ಮಡಗ್ದ ಅಂದ್ರೆ ಅಥವಾ ನಿನ್ ಯೋಗ್ತೆಗ್ ಬೆಂಕಿ ಇಕ್ಕ. 150 rupees ದುಡ್ದು 100 rupees ಇಲ್ಲೇ ಕುಡಿತೀಯ, ಇನ್ 50 rupees ಹೆಂಡತಿ ಮಕ್ಳನ್ನ ಹೆಂಗ್ಲಾಸ್ ಹಾಕ್ಯ? ನಿನ್ ತಲೆ ಮೇಲೆ ಕೈ ಇಕ್ಕೊಂಡೇಳ, ಒಂದ್ ದಿವ್ಸ ಏನಾದ್ರೂ ನಿನ್ ಹೆಂಡತಿ ಮಕ್ಳಿಗೆ ಸಂತೋಷವಾಗಿ ಊಟ ಹಾಕಿದ್ಯಾ ಅಂತ? ಕುಡ್ದು ಕುಡ್ದು ಒಂದ್ ದಿನ ನಿಗರ್ಕೊಂಡ್ ಬಿಡ್ತೀಯ ಕಣ್ಲ, ನಿನ್ ಹೆಂಡತಿ ಮಕ್ಳನ್ ಕಟ್ಕೊಂಡ್ ಸಾಕಾಗ್ದಿರಾ ಅಂಬೋ ಅಂತ ಬೀದಿ ಬೀದಿ ಅಲಿಬೇಕಾಯ್ತದೆ. ನಮ್ಮಪ್ಪ ನಿನ್ನಂಗೆ ದೊಡ್ಡ ಕುಡ್ಕ ಅಂತೆ ಸತ್ತೋಗ್ಬಿಟ್ಟ. ನಮ್ಮವ್ವ ನನ್ನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟವಳೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಏಯ್, ಕುಡಿಯೋದೇ ಜೀವನ ಅಲ್ಲ ಕಣ, ಇದೆಲ್ಲ ಬಿಟ್ಟು ಒಂದು ಒಳ್ಳೆ ಜೀವನ ಐತೆ ಅದು ನಮ್ ಕಣ್ಣಿಗೆ ಕಾಣ್ತಾ ಇಲ್ಲ. ನಿನ್ ಕೈ ಮುಗಿದ್ ಕೇಳ್ಕೊಂತಿರೋ, ಇದನ್ ಬಿಟ್ಬಿಡು. ನಿನ್ ಮಕ್ಳನ್ನ ಕಷ್ಟಪಟ್ಟು ಓದ್ಸು, ಅವ್ರು ನಿನ್ ಕಷ್ಟಕಾಲಕ್ಕೆ ಆಯ್ತಾರ ಕಣೋ.
ಬುದ್ಧಿವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ನಮ್ಮಂಗೆ ಯಾರು ಹಾಳಾಗೋದ್ ಬೇಡ ಕಣ್ಲ, ಬಿಟ್ಬಿಡ್ಲ ಕುಡಿಯೋದು ಬೇಡ, ನಮಗ್ ಕುಡಿಯೋದು ಬಿಟ್ಬಿಡ್ಲ. ಲೈ ಅಟ್ಟಿ ಕಡೆಗೆ ಹೋಗಿ ಮಕ್ಳು ಮರಿ ನೋಡೋಗ್ಲ. ಲೈ ಎಂಡ ಒಂದಿದ್ರೆ ಎಂಟ್ರು ಬೇಡ, ಮಕ್ಳು ಬೇಡ ನಿಂಗೆ. ನಡಿಯ ನಡಿಯ ಐ ನಡಿಯ ಐ ಹೋಗ್ಲ ಹೋಗ್ಲ. ದಿನ ಕೈ ಬಿಸ್ಕೊಂಡ್ ಬಂದ್ಬಿಡ್ತೀಯಲ್ಲ, ಏನಾದ್ರೂ ತರತ್ತಾನೆ? ಹಿಂಗ್ ಏನ್ ತರ್ಬೇಕಿತ್ತು ಚಿನ್ನ? ತನ್ ಪ್ರೀತಿಸಿ ದುಡ್ಗ ಏನಾದ್ರೂ ತರ್ತಾನೇನೋ ಅಂತ ನಮ್ಮಂತ ಹುಡುಗಿ ಕಾಯ್ತಾ ಇರ್ತಾರೆ. ಅವನ್ ಕಬ್ಬನ ಕೊಟ್ರು ಅವಳ ಪಾಲ್ಗದು ಮಾಣಿಕ್ಯ, ಅರ್ಥ ಮಾಡ್ಕೊಂಡ್ ತಂದ್ಕೊಡೋದ್ ಕಲೀರಿ. ನೀನ್ ಹೀಗಂತೆ ಅಂತ ಗೊತ್ತಿತ್ತು ಚಿನ್ನ, ಅದಕ್ಕೆ ನನ್ ಬಂಗಾರದ ಬಂಗಾರಿಗೆ ಬಂಗಾರದ ಬಳೆ ತಂದಿದೀನಿ, ಎಲ್ಲಿ ಕೈ ಕೊಡು. ವಾವ್ ಥ್ಯಾಂಕ್ಸ್ ಕಣೋ. ಪ್ರದೀಪಾ ಹೋಗಿ ಬಾ ನನ್ನ ತವರಿಗೆ. ಏನು ಕರಿಯ, ಎಷ್ಟೊತ್ತ ಕಾಯೋದು? ಏನು ಮುಖ ನೋಡ್ತಾ ಇದ್ಯಾ, ಎಲ್ಲೋಗಿದ್ದೆ? ಚಿನ್ನ ನಿನಗೋಸ್ಕರ ಬ್ಯಾಂಗ್ಳೂರ್ ತಂದಿದ್ದೀನಿ. ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್? ಅಯ್ಯೋ ಇದು ಬ್ಯಾಂಗ್ಳೂರ್ ಅಲ್ಲ, ಬ್ಯಾಂಗಲ್ಸ್. ಅದೇ ಅದೇ, ನಾನು ನಿನ್ಗೆ ಏನಾದ್ರೂ ಕೊಡಿಸ್ಬೇಕು ಅಂತ ಭಾರಿ ಆಸೆ ಇತ್ತು, ಆದ್ರೆ ನನ್ನ ಕೈಯಲ್ಲಿ ಕಾಸೇ ಇರೋಕ್ಕಿಲ್ಲ, ಏನ್ ಮಾಡೋದು? ನನ್ನ ಯೋಗ್ತೆಗೆ ತಕ್ಕಂಗೆ ತಂದಿದ್ದೀನಿ ಸಾಕ. ಗಾಡಿ ನಿಲ್ಸು. ಥೂ, ಮಾನ್ಗೆಟ್ಟವರು, ಕತ್ತರಿಸಿಬಿಡ್ಬೇಕಂತವ್ರನ್ನ. ಅಯ್ಯೋ ನಾನು ಬೂಟ್ ಬೂಟ್ ಹೊಂಟೋದ್ಲಲ್ಲ ಅಯ್ಯಪ್ಪ, ನಮ್ಮ ಊನಿಗಿಂತ ನನ್ನ ಚೆನ್ನಾಗಿ ನೋಡ್ಕೊತಾ ಇದ್ಲಲ್ಲ ಅಯ್ಯಪ್ಪ. ಅಯ್ಯೋ ಎಲ್ಲಿ ಇನ್ ಮೇಲೆ ನಾನು ಯಾರೊಂದಿಗೆ ಜಗಳ ಆಡ್ಲೆ, ಯಾರ ಹತ್ರ ನನಗ್ ಕಷ್ಟ ಸುಖ ಹೇಳ್ಕೊಳ್ಳವ್ವ. ಇವನ್ ಅವನೆಲ್ಲ ಈ ರಾಕ್ಷಸ ದುಡ್ದಿದ್ದೆಲ್ಲಾನು ಕುಡ್ದು ಕುಡ್ದು ಮಜಾ ಮಾಡಿ ಮಟ್ಕ ಆಡಿ ಕಳೆದ್ ಬಿಟ್ನು. ಅವಳು ದುಡ್ದು ಗಂಜಿ ಮಾಡಿ ಮಕ್ಕಳು ಉಯ್ತಿದ್ಲು, ಏಟಿನ ಉಪವಾಸ ಇರಕ್ಕಾಯ್ತದೆ. ಪಾಪ ಅವಳೆ ಹೊಂಟೋದ್ಲು. ಟೂ ಮಂತ್ಸ್ ಆಯ್ತು ನಮಗ್ ರಾಂಗ್ ನಂಬರ್ ಕೊಟ್ಟು ಈ ತರ ಒದೆ ತಿನ್ಸಿರೋ ಆ ಇಡಿಯಟ್ ನನ್ ಕೈಗೆ ಸಿಕ್ಬಿಟ್ರೆ. ಓಲ್ಡೇನ್ ಓಲ್ಡೇನ್, ರಾಂಗ್ ಅಡ್ರೆಸ್ ಕೊಟ್ಟಿಯಾನೆ ರಘು. ನನ್ಗನ್ಸುತ್ತೆ ಈ ತರ ಬುದ್ಧಿ ಐ ಥಿಂಕ್ ನಮ್ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಇರೋದು. ಒಂದ್ಸಲ ಈ ಕಾಲೇಜ್ ನಲ್ಲಿ ನಾವ್ ಯಾಕೆ ಟ್ರೈ ಮಾಡಬಾರ್ದು? ಯು ಆರ್ ರೈಟ್. ಯಾರ್ದದು ಫೋನು? ಕೋತಿ ಇಲ್ಲೇ ಇದೆ. ಮಾಡು ಮಾಡು. ಹೊತ್ತಾಕ್ಬಿಡ್ತಾನೆ ನಿಮ್ಮ ಅವ್ವ, ಚೆನ್ನಾಗಿ ಒಗ್ಗರಣೆ ಹಾಕ್ಬಿಟ್ಟು ಪುಳಿಯೋಗರೆ ಮಾಡ್ತಾರೆ, ಹೊತ್ತದಕ್ಕೆ ತಿನ್ಬಿಟ್ಟು ಮಾಡ ಕೆಲಸ ಇದೆ, ಸಿಕ್ ಸಿಕ್ ಹುಡುಗಿಗೆ ಫೋನ್ ಮಾಡ್ತಾ ಲವ್ ಲವ್ ಅಂತ ಹೊಡಿತಿರ್ತೀರ. ಯಾವ ನನ್ ಮಗ ಈ ಮೊಬೈಲ್ ಕಂಡು ಹಿಡಿದ ಏನೋ. ಮಾಡು ಮಾಡು ಮಜಾ ಮಾಡು, ಆಮೇಲೆ ನಮಗೂ ಸ್ವಲ್ಪ ಕಳಿಸ್ಬಿಡು.
ಅಂತವನು ಇಂಥ ಒರಟತನದಿಂದ ದೂರ ಇರ್ಬೇಕು. ನಿಂಗೊಂದು ವಿಷಯ ಗೊತ್ತಾ, ನಾವಿಬ್ರು ಪ್ರೀತಿಸೋದು ನಮ್ಮಪ್ಪಂಗ್ ಗೊತ್ತಿಲ್ಲ. ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ, ಖಂಡಿತ ನಿನ್ ಜೀವ ಸಹಿತ ಉಳಿಸಲ್ಲ. ಇದೇ ಬೇಡ ಅಂತಿರೋದು. ನೀನು ಅಂದ್ರೆ ನನ್ ಜೀವ ಕಣು, ನೀನಿಲ್ದೆ ನನಗ್ ಬದುಕಿರೋಕ್ ಆಗಲ್ಲ. ಅದೇ ತರ ನನ್ ತಂದೆ ತಾಯಿ ಅಂದ್ರೆ ನನಗ್ ಜೀವಕ್ಕಿಂತ ಹೆಚ್ಚು. ಅವ್ರನ್ನ ಎದುರಾಕೊಂಡು ನಿನ್ನ ಮದ್ವೆ ಆಗೋಕ್ಕೂ ಆಗಲ್ಲ. ಆದ್ರೆ ನಿನ್ನಲ್ದೆ ನನ್ ಬೇರೆ ಯಾರನ್ನ ಮದ್ವೆ ಆಗೋದಿಲ್ಲ. ಇವತ್ತಿಂದ ನೀನು ಯಾರ ಮೇಲೂ ಕೈ ಮಾಡಬಾರ್ದು. ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮವ್ರನ್ನೆಲ್ಲ ಗೆದ್ದು ನಿನ್ನನ್ನು ಮದುವೆ ಮಾಡ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ಯಾ, ನನಗ್ ಮಾತು ಕೊಡು. ಅವೆಲ್ಲ ಆಗಕ್ಕಿಲ್ಲ. ನಮ್ ತಂಟೆಗೆ ಯಾವನಾದ್ರೂ ಬಂದ ಅಂದ್ರೆ ಹಂಗೆ ತೆಗೆದು ಮಕಾಮುತಿ ಕಿತ್ತೋಗ ಮಡ್ಗದೆಯ. ಅಂದ್ರೆ ನನ್ ಪ್ರೀತಿಗಿಂತ ಹೊಡೆಯದೇ ಹೆಚ್ಚ ನಿನ್ಗೆ? ಅದಂಗಲ್ಲ ಚಿನ್ನ, ಮಾತಾಡ್ಬೇಡ ನೀನು. ನಾನ್ ನಿನಗ್ ಬೇಕು ಅಂದ್ರೆ ಇನ್ಮೇಲೆ ಯಾರ ಮೇಲೂ ಕೈ ಮಾಡಲ್ಲ ಅಂತ ಮಾತು ಕೊಡು. ಇದ್ ಸಾಧಾರಣ ಭಾಷೆ ಅಲ್ಲ, ನೆನ್ಪಿರ್ಲಿ. ನೀನ್ ಯಾರನ್ನಾದ್ರೂ ಹೊಡೆದಿದ್ ದಿವಸ ನನ್ ಪ್ರಾಣ ಹೊರಟೋಗಿರುತ್ತೆ. ಚಿನ್ನ, ನೀವು ನಮ್ಮಟ್ಟಿದ್ದಕ್ಕೆ ಒತ್ತಾರೆ ಬಂದಿದ್ನಲ್ಲ. ನಾನೇ ಹೀಗೆ ಸುಮ್ನೆ ಬಂದೆ. ಹಂಗ ಅವ ನಿಮ್ಮನ್ ಕುಂಡ್ರಿಸಿ ಮಾತಾಡ್ಸಕ್ಕೂ ನಂತವ. ಅಯ್ಯೋ ಪರವಾಗಿಲ್ಲ, ಹ್ಮ್ ತಗೊಳ್ಳಿ. ಏನ್ರವ ಇದು ಸೀರೆ ನಿಮ್ಗೆ? ನಂಗ ಹೌದು. ಬೇಡ ಕಣ್ರವ. ಪರವಾಗಿಲ್ಲ ತಗೊಳ್ಳಿ. ಹೋಗಣ್ರವ. ನಾನು ಬರ್ತೀನಮ್ಮ. ಯವ ಯವ, ಅರೆ ರೇ ಎಲ್ಲೋರ್ಲಿ ಸುಂದ್ರೆ, ಯವ ಎಲ್ಲೋರ್ಲಿಯೋಳು? ಅಯ್ಯಯ್ಯೋ, ಬಟ್ಟೆ ಎಲ್ಲ ಥರ್ಟಿ ಆಗೋಯ್ತು, ಬರೀ ಸ್ಮೆಲ್ಲು. ಯವ ಯವ, ಇದೇನೇನೇ ನವತಾರ? ಆ ಮಗ ಬಂದು ಕೊಟ್ಟೈತು ಕಡ್ಲ. ಯಾವ ಮಗ? ಯಜಮಾನ್ರ ಮನೇಲಿ ಅವರಲ್ಲ, ಚಿಕ್ಕಮ್ಮ ಅವರು. ಅವರು ಹಂಗ ಹುಟ್ಕ ಚಿಕ್ಕಮ್ಮ ಅವ್ರಿಗೆ ನನ್ ಮ್ಯಾಗೆ ಶಾನೆ ಪಿರುತಿ ಅಂತೀನಿ. ಬಿಡ್ತು ಅನ್ನು, ಅವಳಗ್ ಪಿರುತಿರ ನಿನ್ ಮ್ಯಾಕಲ್ಲ ನನ್ ಮ್ಯಾಕೆ. ದಿಟಾ, ನಾನು ಅವಳನ್ ಮದ್ವೆ ಆಯ್ತಿದ್ದೇನಲ್ಲ,
ನಿನ್ ಗಂಡನಿಗೂ ನನಗೂ ಅವಳಿಗೂ ಲವ್ ಸ್ಮಾರಿಸ್. ಏನಾಯ್ತೇ ಇದ್ಯಾಕೆವ್ವ ನಾನ್ ಮದ್ವೆ ಆದ್ರೆ ನಿಂಗೆ ನೋವು ಅಂತೀನಿ. ತಗೊಳ್ಳ, ತಗೊಂಡೋಗ ಅವ್ರಿಗೆ ಕೊಟ್ಬಿಡ್ಲ. ಇದ್ಯಾಕೆವ್ವ ಏನಾಯ್ತು? ಯಾಕೋ ಚಳಿ ಜ್ವರ ಬಂದಂಗ ಆಯ್ತದೆ ಮಗ. ಅವರೆಲ್ಲಿ ನಾವೆಲ್ಲಿ? ಅವರು ಉಪ್ಪರಿಗೆ ಮೇಲವ್ರೆ, ನಾವು ತಿಪ್ಪೆಯಲ್ಲಿದ್ದೀವಿ. ಎಲ್ಲಿಂದ ಎಲ್ಲಿಗೆ? ಅವ್ರ ಕಾಲ್ ಕಸ ಮುಟ್ಟಕ್ಕೂ ನಮ್ಗೆ ಹೋಗ್ತಾ ಇಲ್ಲ ಕಣ್ಲ. ಅಂತವ್ರ ಸಂಬಂಧವಾ? ಅಯ್ಯಯ್ಯೋ ಶಿವ ಶಿವ, ಕನ್ಸ್ ಮನ್ಸ್ನಾಗೂ ನೆನ್ಸ್ಬೇಡ ಕಣ್ಲ. ಮಗ, ಅವಳನ್ನೇನಾರ ನೀನ್ ಆಸೆ ಪಟ್ಟಿದ್ರೆ ಮರ್ತ್ಕೊಂಬಿಡು. ಶ್ರೀಮಂತರ ಬದುಕನಾಗೆ ಏನ್ ನಡೆದ್ರು ಗೊತ್ತಾಗಕ್ಕಿಲ್ಲ. ಬಡವ್ರಿಗೆ ಹಂಗಲ್ಲ, ಮಾನ ಮರವಾದೆ ಹೊಂಟೋಗ್ಬಿಡ್ತದೆ. ಬೇಡ ಕಣ್ಲ, ಮರ್ತ್ಕೊಂಬಿಡು, ಅವಳನ್ನ ಮರ್ತ್ಬಿಡು. ಅನುಮಾನ ಪಡ್ತಿದ್ಯಾನೋ? ನನ್ ಮೇಲೆ ಅನುಮಾನ ಪಡ್ತಿದ್ಯಾನೋ? ನನ್ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾನೋ? ನನ್ ಪ್ರೀತಿ ಮೇಲೆ ಅನುಮಾನ ಪಡ್ತಿದ್ಯಾ? ನಿನ್ನ ಪ್ರಾಣಕ್ಕಿಂತ ಹೆಚ್ಚ ಪ್ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ಕೊಳ್ಳೋಕೆ ನಾನು ಏನೋ ಮಾಡ್ಲಿ? ನಾನು ಏನೋ ಮಾಡ್ಲಿ? ಸತ್ತೋಗ್ಬಿಡ್ಲ, ಸತ್ತೋಗ್ಬಿಡ್ಲ. ನೀನ್ ನನ್ ಜೀವ ಕಣು, ನಾನು ನಿನ್ನ ಟೈಮ್ ಪಾಸ್ ಲವ್ ಮಾಡ್ತಾ ಇಲ್ಲ. ಜೀವನ ಪೂರ್ತಿ ನಿನ್ ಹೆಂಡತಿಯಾಗಿ ಬಾಳ್ತೀನಿ. ಹಂಗಾರೆ ಮೀನ್ ಹಿಡಿಯಕ್ಕೆ ಒಳಗೆ ನನ್ನ ಒಟ್ಟಿಗೆ ಬತ್ತ್ಯಾ?
ಇಂತ ಸರಸ ನಿನ್ ಪ್ರೀತಿ ನಂಗೇನ್ ಹೊಸ್ತಾಯಿ ಅಂದ ನಿಂಗೆ ಸಾಲ ನಂಜಪ್ಪ ಮಕ್ಳು ಯಾಕೆ ಅಳ್ತಾವೆ? ಹೊಟ್ಟಿಗಿಲ್ದೆ ಅಳ್ತಾವೆ. ಅವ್ರ ಅಪ್ಪ ಎಲ್ಲೋದ? ಈಗ ತಾನೇ ಮಟ್ಕ ಆಡೋಕ್ ಹೋಯ್ತಾವನೆ. ಎಲ್ಲೋಯ್ತಿದ್ಯಾ ಎಲ್ಲೋಯ್ತಿದ್ಯಾ? ಮಟ್ಕ ಆಡಕ್ ಹೋಯ್ತಿದ್ಯಾ? ಮಟ್ಕ ಆಡಕ್ ಹೋಯ್ತಿದ್ಯಾನೋ? ನನ್ ಮಗನೇ ಹಳೆ ಕರಿಯಾಗಿದ್ರೆ ಹಂಗೆ ಬಗ್ದು ರಕ್ತ ಕುಡ್ಕೊಂಡ್ ಬಿಡ್ತಾ ಇದ್ದೆ ಮಗನೇ. ಲೇ ಮುನಿಯ, ಅಲ್ಲಿ ನೋಡೋಗ್ಲಾ ನಿನ್ ಮನೆ ಬಾಗ್ಲಾಗೆ ಆ ತಾಯಿ ಇಲ್ಲದ ಮಕ್ಳು ಕೂತ್ಕೊಂಡ್ ಗೊಳೋ ಅಂತ ಅಳ್ತಾವ್ ಕಣ. ಲೇ ಬೇಡ ಕಣ್ಲ, ಅವಕ್ಕಪ್ಪ ಅವ್ವ ಎಲ್ಲ ನೀನೇ ಅಲ್ವೆನ್ಲ. ಲೇ ಈ ಮಟ್ಕ ಆಡ್ದವ್ರು ಯಾರೋ ಉದ್ದಾರ ಆಗವ್ರೆ, ಯಾರೋ ಉದ್ದಾರ ಆಗವ್ರು ಹೇಳು. ಬೇಡ ಕಣ್ಲ. ಲೇ ಲೇ ಮುನಿಯ, ನನ್ ಮಾತ್ ಕೇಳ್ಲ, ಕೈ ಮುಗಿತೀನಿ, ನಿನ್ ಕಾಲ್ ಹಿಡ್ಕೊಂತೀನಿ ಕಣ್ಲ. ಲೇ ಮಟ್ಕ ಬಿಟ್ಬಿಡ್ಲ. ಲೇ ಆ ಮಕ್ಳನ್ನ ಅನ್ಯಾಯ ಮಾಡ್ಬೇಡ ಕಣ್ಲ. ಲೇ ಮುನಿಯ ಬೇಡ ಕಣ್ಲ, ಈ ಮಟ್ಕ ಆಡ್ದವ್ರು ಯಾರು ಉದ್ದಾರ ಆಗಿಲ್ಲ ಕಣ್ಲ. ನನ್ ಮಕ್ಳ ಲೇ ಯಾವನಾದ್ರೂ ಈ ಕೇರಿಯಲ್ಲಿ ಒಂದಿನ ಮಟ್ಕ ಆಡ್ರು ನಿಮ್ ಬುಳ್ಳಿಗ್ ಬಿಸ್ನೀರ್ ಕಾಯಿಸ್ಬಿಡ್ತೀನಿ ನನ್ ಮಕ್ಳ. ನಮ್ ಮುನಿಯ ಹೆಂಗ್ ಬದ್ಲಾಗವನ ಅವ್ನ್ ಬದ್ಲಾಗ್ರಲೇ, ಸಂಸಾರ ಉದ್ದಾರ ಆಯ್ತದೆ. ನನ್ ಮಟ್ಕ ಆಡೋದಿಲ್ಲ ಕಣ. ಒಪ್ತೆ ಬಿಡು ಮುನಿಯ, ನಮ್ ಕೇರಿನೇ ಉದ್ದಾರ ಆಯ್ತದೆ. 40 ವರ್ಷದ ಸ್ನೇಹ, ಈಗ ಸಂಬಂಧಿಗಳಾಗ್ತಾ ಇದೀವಿ. ಬಹಳ ಸಂತೋಷ ಆಗ್ತಿದೆ ಕಣಯ್ಯ. ಎಲ್ಲಾ ದೇವ್ರ ಇಚ್ಛೆ ಕಣಯ್ಯ. ಮತ್ತಿನ್ನೇ ಆಗ್ತಡ ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ? ಒಂದ್ ನಿಮಿಷ ತಡ್ಕೊಳ್ಳಪ್ಪ, ನನ್ ಮಗಳನ್ನು ಒಂದ್ ಮಾತು ಕೇಳ್ಬಿಡ್ತೀನಿ ಅವ. ಯಾಕೆ ಅಂದ್ರೆ ಮದುವೆ ಆಗೋಳು ಅವಳು ತಾನೆ. ಅಪ್ಪಯ್ಯ ನನ್ಗೆ ಈ ಮದ್ವೆ ಇಷ್ಟ ಇಲ್ಲ, ನಾನ್ ನಿಧಾನವಾಗಿ ಮದ್ವೆ ಆಗ್ತೀನಿ. ಸರಿ ನೀ ಹೊರಡು. ಥ್ಯಾಂಕ್ ಯು. ಕೇಳದೇನಪ್ಪ ನೀನು ತಾಂಬೂಲ ತಗೊಂಡು ಹೋಗ್ಬೋದು. ಏನಯ್ಯ ಇದು? ಏನಯ್ಯ ಅಂದ್ರೆ ಮದುವೆ ಮಾಡ್ಕೊಳ್ಳೋದು ಅವಳು ತಾನೆ, ನಾನಾ? ನೀನೇನ್ ಹೆದರ್ಬೇಡ, ನಿನ್ ಮಗನಿಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತಾನೆ. ನೀನೀಗ ಹೋಯ್ತಾ ಇರು. ಏನ್ ಮಾಡಕ್ಕಾಗುತ್ತೆ, ನಾನು ಬಂದ ಎತ್ಕೊಳ್ರಿ ಆ ತಂಟಗಳನ್ನ. ದೊಡ್ಡ ನಮಸ್ಕಾರ. ಹೋಗ್ಲೇನಪ್ಪ. ನಮಸ್ಕಾರ. ಏನ್ರಿ ಅವಳು ನೋಡಿದ್ರೆ ದೊಡ್ಡ ಮನುಷ್ಯರ ತರ ಬೇಡ ಅಂತ ಹೊಟ್ಟೋದ್ಲು, ನೀವ್ ನೋಡಿದ್ರೆ ಕೋಲೆ ಬಸವ ತರ ತಲೆ ಅಲ್ಲಾಡಿಸ್ತೀರ. ಅವರಪ್ಪನ ಎದುರು ನಿಂತುಕೊಂಡು ಅವಳ ಮದುವೆ ಬೇಡ ಅಂತಿದ್ದಾಳೆ ಅಂದ್ಮೇಲೆ ಎಲ್ಲೋ ಅಡ್ಡದಾರಿ ತುಳಿದಿರ್ಬೇಕು. ಎತ್ಬಿಡಿ.
ಇನ್ನೊಂದೇ ಏಟು, ಹೊಗೆ ಹಾಕ್ಸ್ಕೊಂಡ್ ಬಿಡ್ತೀರಾ? ನಾನ್ ಸ್ವಪ್ನಂಗ್ ಮಾತ್ ಕೊಟ್ಟಿರೋ ಹೊತ್ಗೆ ನಿಮ್ಮನ್ ಸುಮ್ನೆ ಬಿಡ್ತಾ ಇದ್ದೀನಿ. ನೋಡ್ದ ಒಬ್ಬೊಬ್ಬನ ಕೈಲು ಹೆಂಗೈತೆ, ಮಡ್ಗಿದ್ದಿದ್ರೆ ಅಷ್ಟೇ, ನಾನಿಲ್ಲ. ನಂಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನನ್ನು ಯಾರು ಚಿನ್ನ ನೋಡ್ಕೊಂತಾರೆ? ನಮ್ಮವ್ವ ನನ್ನ ಕೈಲಾಗಕ್ಕಿಲ್ಲ, ಅವ ನನ್ನ ಕೈಲಾಗಕ್ಕಿಲ್ಲ. ಕೊಚ್ಚಾಕ್ಬಿಡ್ತೀನಿ ಒಬ್ಬೊಬ್ಬನ. ನೀನು ನಂತ ಮಾತು ಅಂಡಲ್ಲ, ಯಾರನ್ನು ಹೊಡಿಬೇಡ ಅಂತ. ಹಂಗೆ ನಿಮ್ಮ ಅಪ್ಪನ ತಾವನ್ನು ತಗೋಬೇಕಿತ್ತು, ನನ್ನನ್ನು ಯಾರು ಮುಟ್ಟಬಾರ್ದು ಅಂತ. ನಾನು ಯಾರ ತಂಟೆಗೂ ಹೋಗಕ್ಕಿಲ್ಲ, ನನ್ನ ತಂಟೆಗೆ ಏನಾರು ಬಂದ್ರೆ ಅಷ್ಟು ಮಡಗ್ಬಿಡ್ತೀನಿ. ಒಳ್ಳೆ ನನ್ನ ಮಗ ಅಲ್ಲ. ಅಯ್ಯಪ್ಪ ನನ್ನ ಕೈಲಾಗಕ್ಕಿಲ್ಲಪ್ಪ, ಅಯ್ಯೋ ನನ್ನ ಕೈಲಾಗಕ್ಕಿಲ್ಲ. ಇನ್ಯಾಕೆ ಮಾತು, ನಿಮ್ಮ ಅಪ್ಪಂಗೆಲ್ಲ ಗೊತ್ತಾಗೋಯ್ತಲ್ಲ, ಮದ್ವೆ ಯಾವಾಗ ಕೇಳ್ಬಿಡು, ನಾ ಮಾಡ್ಕೊಬಿಡ್ತೀನಿ. ಏ ಯಾಕೆ ಚಿನ್ನ ಸುಮ್ಕಿದ್ಯಾ, ನಿಮ್ಮ ಅಪ್ಪ ಏನ್ ಕೇಳು? ಏನ್ ತಿಕ್ಲ ನಿನ್ಗೆ? ನಾನು ನಿನ್ನ ಮದ್ವೆ ಆಗ್ಬೇಕಾ? ಏಯ್ ನಿನ್ ಮುಖಾನೆ ಯಾವ್ದಾದ್ರು ಕನ್ನಡಿಲಿ ನೋಡ್ಕೊಂಡಿದ್ಯೇನೋ? ನನ್ ಎಡ್ಗಾಲ್ ಬೆರಳಷ್ಟು ಅಂದ ನಿನ್ ಮುಖದಲ್ಲಿಲ್ಲ, ನೀನು ನನ್ನ ಮದ್ವೆ ಆಗ್ತೀಯಾ? ನಾಟಕ ಆಡ್ದೆ ನಾನು, ನಿನ್ನ ಪ್ರೀತಿ ನಾಟಕ ಆಡ್ದೆ. ಜೋಕಿಂಗ ಶರಾಬ್ ನೋಡಲ್ಲಿ. ನೋಡು ಇವರೆಲ್ಲ ಇರೋ ಸ್ಥಿತಿ ನೋಡು. ಈ ಚಿಕ್ಕಪ್ಪನ್ಗೆ ಎದ್ ನಿಂತ್ಕೊಳಕ್ಕೆ 3 ವರ್ಷ ಬೇಕು, ಇವ್ರಿಗೆ ಜೀವ ಪೂರ್ತಿ ಬಗ್ಗೋ ಹಾಗಿಲ್ಲ, ಹಾಗ ಸೊಂಟ ಮುರಿದಿದ್ಯಾ. ಇದು ನನಗ್ ಊಟ ಮಾಡಿಸ್ತಿದ್ ಕೈ, ಅದನ್ ಮುರ್ದಾಕಿದ್ಯಾ. ಇವರೆಲ್ಲ ಸರಿ ಹೋಗಕ್ಕೆ 3 ವರ್ಷ ಬೇಕು, 8 ವರ್ಷ ಬೇಕು, ಆ ದೇವರಿಗೆ ಗೊತ್ತು. ನೋಡೋ ಪ್ರತಿ ಕ್ಷಣನು ನನಗೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ? ನಮ್ಮಪ್ಪ ನಿನ್ನ ಯಾವತ್ತು ಮುಗಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರು, ಅದು ಕಷ್ಟ ಅಂತ ನನಗ್ ಗೊತ್ತಿತ್ತು. ನೀನ್ ಬಂಡ ಕಣೋಲೇ, ನಿನ್ನ ಹೊಡೆಯಕ್ಕೆ ಯಾವ ಗಂಡಸಿಂದ ಸಾಧ್ಯ ಇಲ್ಲ, ಅದಕ್ಕೆ ಈ ರೂಟ್ ಹಿಡ್ದೆ. ನೀನು ಇವ್ರ ಕೈ ಕಾಲು ಮುರ್ದಾಕಿದ್ಯಾ ಅಷ್ಟೇ, ನಾನು ನಿನ್ ಮನ್ಸನ್ನೇ ಮುರ್ದಾಕಿದ್ದೀನಿ. ನಾನಿಲ್ದೆ ನಿನಗ್ ಬದುಕಿರೋಕ್ ಸಾಧ್ಯನೇ ಇಲ್ಲ. ನನ್ನ ನೆನ್ಸ್ಕೊಳ್ದೆ ನಿನ್ನಿಂದ ಉಸಿರಾಡಕ್ಕೂ ಸಾಧ್ಯ ಇಲ್ಲ. ಪ್ರತಿ ಕ್ಷಣ ನನ್ನ ನೆನ್ಸ್ಕೊಂಡು ನೀನ್ ಕೊರ್ಗಿ ಕೊರ್ಗಿ ಸಾಯ್ಬೇಕು, ಅದೇ ನಾನ್ ನಿನ್ ಕೊಡ್ತಿರೋ ಪನಿಷ್ಮೆಂಟ್. ನೌ ಗೆಟ್ ಔಟ್. ಹೋಗಲೇ ಹೋಗ, ಕಂಡಿದ್ದೀನಿ. ಇವಳಿಂದ ನಾನು ಅಳ್ತೀನಂತೆ, ನೆನ್ಸ್ಕೊಂಡು ನೆನ್ಸ್ಕೊಂಡು ಕುರುಕ್ತೀನಂತೆ, ಸತ್ತೋಗ್ಬಿಡ್ತೀನಂತೆ. ಹೋಗಲೇ ನಮ್ಮ ಅಪ್ಪ ಸತ್ತಾಗ್ಲೇ ನಾನು ಅಳ್ಳಿಲ್ಲ, 2 ದಿವಸಕ್ಕೆ ಮರ್ತೋಗ್ಬಿಟ್ಟ ಗೊತ್ತಾ? ಏಯ್ ಬೆಸ್ತ ಕಣೆ ಬೆಸ್ತ, ಇನ್ನಿ ಹೋಗಲೇ. ಏಯ್ ನಿಂದು ಪ್ರೀತಿನೇನೆ ಪ್ರೀತಿ, ನೀನೇನ್ ಗೊತ್ತೇನೆ ಇದು ಕಣೆ. ಏನ್ ಪ್ರೀತಿ ಅಂತೆ, ಪ್ರೇಮ ಅಂತೆ, ಪ್ರಾಣ ಅಂತೆ, ಏನ್ ದೊಡ್ಡದಾಗಿ ಹೇಳ್ಬಿಟ್ಲು. ಇದನ್ ಯಾವನ್ ಕಂಡಿಡಿದ್ನ, ಅವ್ನ್ ನನ್ ಕೈಗ್ ಸಿಕ್ಕಿದ್ರೆ ಎಕಡ ತಗೊಂಡ್ ಎಕ್ಕು ಬಿಡ್ತೀನಿ. ನೀವ್ ಒಟ್ಟಾಗ ನಾತೀನಲ್ಲ ನಮ್ ತಾಯಣಗ್ಲು. ಇವ್ಳು ನೆನ್ಸ್ಕೊಂಡು ನಾನೇ ಕೊರಕ್ಬೇಕು, ಇವ್ಳಿಗೂ ನಂಗೂ ಏನ್ ಸಂಬಂಧ? ಇವ್ಳು ನನ್ ಬಾಯಲ್ಲಿರೋ ಉಗ್ಲಿದ್ದಂಗೆ, ಇಷ್ಟ ಆದ್ರೆ ನುಂಗ್ತೀನಿ, ಇಲ್ಲ ಅಂದ್ರೆ ತುಬ್ಬಕ್ಕಂತ ಹೋಗಿತ್ತೇನೆ.
ಇವ್ರ ಬಂಗಾರದ ಮನುಷ್ಯರು ಸತ್ತಾಗ ನಾರಕ್ ಸ್ವರ್ಗ ಕೊಟ್ಟೈತಾರೆ ನಾವೇ. ಅಣ್ಣ ಒಂದ್ ಎರಡು ದಿವಸ ಟೈಮ್ ಕೊಡೋಣ, ಬಾಗ್ಲಾಕ್ ಬಿಡ್ತೀನಿ. ಯಾವ ನೀನ್ ಬಾಗ್ಲಾಕಂದ್ರೆ ನಮ್ಮಂತವ್ರ ಗತಿಯೇನು? ನಾವೆಲ್ಲ ಹೋಗ್ಬೇಕು. ಯಾರಯ್ಯ ಬಾಗ್ಲಾಕು ಅಂದವನು? ತೋರ್ಸಯ್ಯ ಅವನನ್ನ ಎಕ್ಕಡ್ದಲ್ಲಿ ಹೊಡಿತೀನಿ. ಹೋಗಿ ಒಂದ್ ಬಾಟ್ಲಿ ತಗೋಬ ಅಣ್ಣ. ಅಯ್ಯ ಹೋಗಯ್ಯ ತಗೋಬ, ಹೋಗಲಿ ಹಂಗೇನಾದ್ರೂ ಖಾರ ತಗೋಬ ತಿನ್ನಕ್ಕೆ. ಇವಳು ಯಾವಳೆ ಹೇಳ್ತಾಳೆ, ಇಲ್ಲಿ ಕುತ್ಕೋಬೇಡ, ಇಲ್ಲಿ ನಿಂತ್ಕೋಬೇಡ, ಅಲ್ಲಿ ಕುಡಿಬೇಡ, ಮಟ್ಕ ಆಡ್ಬೇಡ ಅಂತ. ಓಹೋ, ಇವಳು ಮಾತು ನಾನು ಕೇಳ್ತಾನೆ ಇರ್ಬೇಕು, ನಮ್ಮ ಅಮ್ಮನ ಮಾತೇ ನಾನು ಕೇಳಕ್ಕಿಲ್ಲ. ಇರ್ಲಿ ಇರ್ಲಿ, ಮಾಡ್ತೀನಿ ಅವಳಿಗೆ. ಏನಾ ತಿಳ್ಕೊಬಿಟ್ಟ ಅವಳೆ? ಯಾರ್ದೋ ಮಾತು ಕೇಳ್ಕೊಂಡು ನನ್ನ ಜೀವಕ್ಕೆ ಜೀವನ ದೂರ ಮಾಡ್ಕೊಂಡು ಬಿಟ್ಟಿದ್ದೆ. ಇನ್ಮೇಲೆ ಹಂಗೆಲ್ಲ ಮಾಡಕ್ಕಿಲ್ಲಪ್ಪ. ಅಪ್ಪ ಸತ್ತಾಗ ನೀನ್ ಎಷ್ಟ್ ದಿವಸ ಅಳ್ತಿದ್ದೆ? ಎಷ್ಟ್ ದಿನ ಅಳ್ತಿದ್ದೆ ನೀನು? ಎರಡ್ ತಿಂಗಳು. ಆಮೇಲೆ ಎಲ್ಲ ಮರ್ತ್ಬಿಟ್ಟು ನಿನ್ ಕೇಮೆ ನೀನ್ ಮಾಡ್ತಿಲ್ವಾ? ಅವಳು ಯಾರೋ ಸುಂದ್ರಿ ಹೇಳ್ತಾಳೆ ಇವಳು ಇಲ್ದೆ ನಾನ್ ಬದ್ಕಲ್ವಂತೆ, ಸತ್ತೋಯ್ತೀನಂತೆ. ಕೊರ್ಗಿ ಕೊರ್ಗಿ ಕೊರ್ಗಿ, ಏನ್ ಚಿನ್ನದ ಬೊಂಬೆ ಇವಳು? ನೀನ್ ಕುಡ್ದ ತಗೋ, ಕುಡಿ. ನೀ ಕುಡಿಯಪ್ಪ. ಕುಡಿಯವ ನಂಗೆ ಬಾಳ. ಮಗ ಕರಿಯಾ, ಹೊಸ್ದು ಹೊಟ್ಟೆನಾಗೆ ಹಂಗೆ ಮನಿಕೋಬಾರ್ದು, ಹೊಸಿ ಕುಡಿಯಪ್ಪ. ನಿನಗೆ ಬೇಕಾದ್ರೆ ಕುಡ್ದು ಬಿದ್ಕೋ, ಬಡ್ಡೆ ತದೆ. ಏನು ಕಳ್ಕೊಂಡಿದ್ದೀನಿ? ಹಾ, ಎಲ್ಲಿ ಕಳ್ಕೊಂಡೆ? ಇಲ್ಲೇ 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 ಎಲ್ಲೋ ಕಳ್ಕೊಂಡೆ. ಇಲ್ಲೇ ಏನು ಕಳ್ಕೊಂಡಿದ್ದೀನಿ? ಏನೋ ಕಳ್ಕೊಂಡಿದ್ದೀನಿ, ಏನೋ ಕಳ್ಕೊಂಡ್ಬಿಟ್ಟೆ, ಏನೋ ಕಳ್ಕೊಂಡ್ಬಿಟ್ಟೆ. ಅವ್ವ, ಏನೋ ಕಳ್ಕೊಂಡ್ಬಿಟ್ಟಿದ್ದೀನವ್ವ. ಇಲ್ಲೇ ಇಲ್ಲೇ ಏನೋ ಕಳ್ಕೊಂಡ್ಬಿಟ್ಟಿದ್ದೀನವ್ವ. ನೀ ನಡಿ, ಅಟ್ಟಿಗೆ ನಡಿ, ನಾನು ನೋಡ್ಕೊಬತ್ತೀನಿ. ನೀನ್ ನಡಿಯವ. ಕಳ್ಕೊಂಡೆ,
ನನ್ನವಳ ಬಳಿ ಹೋಗು, ಮುದ್ದು ಮನಸ್ಸೇ ಹೋಗು, ಅವಳಿರುವಲ್ಲಿ ಹೋಗು, ಹೋಗು ಮನಸ್ಸೇ ಹೋಗು. ನೀಂಗಿರೋದು ನನ್ನ ಕಣ್ಣಿಂದ ನೋಡಕ್ಕಾಯ್ತಾ ಇಲ್ಲ. ಇದನ್ನ ಕುಡಿದ್ರೆ ಎಲ್ಲ ಸರಿ ಹೋಯ್ತದೆ. ಕುಡಿಲ್ಲ, ಬುದ್ಧಿ ಆಯ್ತಾ ನಿಂಗೆ? ಅಪ್ಪ ಏನು ಕುಡ್ದು ಕುಡ್ದು ಸತ್ತ, ಹಂಗೆ ನಾನು ಕುಡ್ದು ನಿಗರ್ಕೊಂಡ್ ಬಿಟ್ರೆ ನಿನ್ನ ಯಾರು ನೋಡ್ಕೊಂತಾರೆ? ನಾನೇ ಅಲ್ಲ, ಯಾರು ಕುಡಿ ಕುಡ್ದು ಕುಡ್ಕೊಂಡ್ ಮನೆ ಉದ್ದಾರ ಆಗಕ್ಕಿಲ್ಲ.
ನಾನು ಸ್ವಪ್ನಂಗೆ ಮಾತು ಕೊಟ್ಟಿದ್ದೀನಿ ಕುಡಿಯೋಕ್ಕಿಲ್ಲ ಅಂತ. ಅವಳು ನನಗೆ ಮೋಸ ಮಾಡಿದ್ರು ಪರವಾಗಿಲ್ಲ, ನಾನು ಮಾತ್ರ ಮಾಡೋಕ್ಕಿಲ್ಲ. ಎತ್ಕೊಂಡು ಹೋಗು, ಕುಡಿಯೋಕ್ಕಿಲ್ಲ, ನಂಗೇನು ಬೇಡ. ಸ್ವಪ್ನ ನನ್ನ ಚಿನ್ನ, ನನ್ನ ಮರೀಲಿ, ಅವಳು ಮೋಸ ಮಾಡಲಿ, ನಾನು ಮಾತ್ರ ಅವಳನ್ನು ಮರೆಯೋಕ್ಕಿಲ್ಲ. ಸರ್ ಒಂದೇ ನಿಮಿಷ ಸರ್. ಆಹಾ ಪುಣ್ಯಾದ ಗೀತಿ, ಏನು ಅಂತ ಹುಟ್ಬಿಟ್ಟೆ ಮನೆಯಾಳಿ, ಆ ಹುಡುಗನ ಬಾಳ್ನೆ ಹಾಳು ಮಾಡ್ಬಿಟ್ಟಲೆ. ನೀವಿಬ್ರು ಪ್ರೀತಿ ಮಾಡ್ತಾ ಇದೀಯ ಅಂತ ಇಡೀ ಕಾಲೇಜ್ಗೆ ಗೊತ್ತಿತ್ತು, ಆದ್ರೆ ನೀನ್ ಪ್ರೀತಿ ಮಾಡೋಳ್ ತರ ನಾಟಕ ಆಡ್ತಾ ಇದೀಯ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ತೂ ನಿನ್ನ ನಮ್ ಕರಿಯ ಎಷ್ಟು ಒಳ್ಳೆ ಹುಡುಗ, ಏನು ಗೊತ್ತಿಲ್ಲದೆ ಅವನ ಮನಸ್ಸಿನಲ್ಲಿ ಪ್ರೀತಿ ತುಂಬಿಟ್ಟು ಇವತ್ತು ಅವನ ಹುಚ್ಚಿನ ತರ ತಿರುಗಾಡಂಗ್ ಮಾಡ್ಬಿಟ್ಟೆ. ಈ ಆಳು ಹುಡುಗಿನ ಮನಸ್ಸಲ್ಲಿ ಏನಿರುತ್ತೆ ಅಂತ ಯಾವ ನನ್ನ ಮಗನಿಗೂ ಗೊತ್ತಾಗಲ್ಲ. ಏಯ್ ನಿನ್ ಯಾವನ ಪ್ರೀತಿ ಮಾಡು ಅಂತ ಹೇಳ್ದವನು, ಸುಮ್ಮನಿರೋ ಹುಡುಗರು ನೋಡ್ತೀರಾ, ತಲೆ ಕೆಡಿಸ್ತೀರಾ, ಅಲ್ಕಿಸ್ತೀರಾ, ಅವ್ನು ಯಾವ ಮಾಡ್ಬಿಟ್ಟು ಹೊಟ್ಟೋಗ್ತೀರಾ. ನೀನು ಅವನಿಂದ ದೂರ ಹೋಗಿರ್ಬೋದು, ಆದ್ರೆ ಅವನಿನ್ನು ನಿನ್ನ ಪ್ರೀತಿಸ್ತಾನೆ ಇದ್ದಾನೆ. ನೀನ್ ಹೇಳ್ದೆ ಅಂತ ಕುಡ್ತ ಬಿಟ್ಟ, ಮಟ್ಕ ಆಡದ್ ಬಿಟ್ಟ, ಇನ್ನೊಬ್ಬರ ಮೇಲೆ ಕೈ ಎತ್ತದ್ ಬಿಟ್ಟ, ಇನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹೇಳು, ಅದನ್ನ ಹೇಳಿ ಮಾಡಿಸ್ಬಿಡ್ತೀನಿ. ನಿಮ್ ವಂಶದವರೆಲ್ಲ ಮಚ್ಚಲ್ ಕತ್ತರಿಸಿ ಸಾಯಿಸ್ತಾರೆ, ಆದ್ರೆ ನೀನು ಈ ಹೊಸ ಅಸ್ತ್ರ ಉಪಯೋಗಿಸಿ ಸಾಯಿಸ್ಬಿಟ್ಟಲೆ ಅವನ್ನ. ಗ್ರೇಟ್ ಕಣೆ, ನಿನ್ನಂತವಳು ಒಬ್ಳಿದ್ರೆ ಅಂತವ್ರು ನೂರ್ ಜನ ನೆಗೆದ್ ಬಿದ್ದೋಯ್ತಾರೆ. ಇನ್ನೊಬ್ರು ಕಣ್ಣೀರಲ್ಲಿ ಸುಖ ಪಡೋ ನಿಮ್ಮಂತವ್ರಿಗೆ ಒಳ್ಳೆ ಸಾವು ಬರಕಿಲ್ಲ, ಎಕ್ಕುಟ್ಟೋಯ್ತೀರಾ. ಅವನ್ನ ನೆನೆಸ್ಕೊಂಡ್ರೆ ಕಳ್ಳು ಚುರ್ರಂತೈತೆ. ನನ್ನಂತವನ್ಗೆ ಏನಾದ್ರು ಮಾಡ್ಬೇಕಾಯ್ತದ, ಮತ್ತವಳು ಕತ್ತರಿಸಿ ಹಾಕ್ಬಿಡ್ತಾ ಇದೆ. ನನಗೆ ಕಾಲೇಜೇ ಬೇಡ. ತೂ ಅವರೇ, ಓಹೋ ಏನೇ ಲಕ್ಕಿ, ನಮ್ ಮನೆಗೆ ಮೀ ತರದನ್ನೇ ನಿಲ್ಲಿಸ್ಬಿಟ್ಟಿದ್ಯಾ, ಏನ್ ಸಮಾಚಾರ, ಈಗ ಬಂದಿದ್ಯಾ ನಮ್ ಮನೆಗೆ? ತಂಗಳೇನಾರ ಬೇಕಾಗಿತ್ತಾ? ಹಳೆ ಸೀರೆ ಏನಾದ್ರು ಬೇಕೇನೆ? ಇಲ್ಲ ಕಂಡ್ರವ, ನನ್ ಮಗ ಗಂಜಿ ಇಲ್ದೆ ನಿದ್ದೆ ಇಲ್ದೆ ಶಾನ ಕೊರಗ್ತಾವ್ನೆ. ಅದಕ್ ನನ್ನೇನ್ ಮಾಡೋ ಅಂತೀಯಾ? ನನಗಿರೋದು ಒಬ್ನೇ ಮಗ, ಅವನ್ಗೇನಾರ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನ್ ಬದುಕಿರಕ್ಕಿಲ್ಲ. ವಿಷಯಕ್ಕೆ ಬಾರೆ. ಅದು ಅವ ನನ್ ಮಗ ಚಿಕ್ಕಮ್ಮವ್ರನ್ನ ಆಸೆ ಪಟ್ಬಿಟ್ಟವ್ನೆ. ಅದಕ್ಕೆ ಅದಕ್ಕೆ ಅವರಿಬ್ರಿಗೂ ಲಗ್ನ ಮಾಡ್ಬಿಟ್ರೆ ಸರಿ ಹೋಯ್ತದೆ. ಹಂಗ ಬಾರೆ ಲಕ್ಕಿ, ಒಳ ಕುತ್ಕೊಂಡ್ ಮಾತಾಡೋಣ. ಎಲ್ಲ ಇವಳ ಯಾಕೆ ನಿಂತ್ಕೊಂಬಿಟ್ಟೆ, ಬಾ ಒಳಕ್ಕೆ ಅಂದೆ. ನಾನು ಒಳಕ್ಕೆ ಜಾಡ್ಸಿ ಎದೆ ಗೊದ್ರೆ ಎದೆಲ್ಲ ಕಾಣ್ಕೊಂಡ್ಬಿಡ್ಬೇಕು. ಏನೇ ನನ್ನ ಮನೆ ವಸ್ತು ತೊಳೆಯೋ ಯೋಗ್ಯತೆ ಇಲ್ಲ ನಿನ್ಗೆ? ನೀನು ನನ್ ಸಂಬಂಧ ಬೆಳ್ಸಕ್ ಬಂದಿದ್ಯೇನೆ? ಅವತ್ತು ನನ್ನ ಮೈದಂದರು ನಿನ್ ಸೆರೆ ಮುಟ್ಟಿದ್ದಕ್ಕೆ ಅವ್ರ ಮೈಕಾಯಿನೆಲ್ಲ ಮುರ್ಚಿಟ್ಟಿದ್ಯೇನೆ? ಏನ್ ದೊಡ್ಡ ವಿಶ್ವ ಸುಂದರಿ ಅವಳು, ಪ್ರಪಂಚದಾಗ ಯಾರು ಇವಳು ಮೈ ನೋಡ್ಬಾರ್ದು. ನಾಚಿಕೆ ಆಗಲ್ಲ ಒಂದ್ ಹೆಂಗಸಿನ ಬಟ್ಟೆ ಬಿಚ್ಚಕ್ಕೆ, ಹೋಗ್ರ ನೀ ಹೊರಡಿಮ್ಮ. ಸ್ವಪ್ನ ಏನಮ್ಮ ನೀನು ಒಂದ್ ಹೆಂಗಸಾಗಿಂತ ನೀಚ ಕೆಲಸ ಮಾಡ್ತೀಯಲ್ಲ, ಒಂದ್ಸತಿ ಅವ್ರ ಸೀರೆ ಮುಟ್ಟಿದ್ದಕ್ಕೆ ನಿಮ್ ಮೈದಂದ ಸ್ಥಿತಿ ನೋಡು. ನಮಗ್ ದ್ವೇಷ ಇರೋದು ಅವನ್ ಮೇಲೆ, ಅವನ್ ತಾಯಿ ಮೇಲಲ್ಲ, ತಿಳ್ಕೊ. ಹೋಗ್ಬಿಟ್ಟ ಬಡ್ಡಿ ಮಗ ದೂರ ಎಲ್ಲ ಹೋಗ್ಬಿಟ್ಟ. ಅವನ್ ಇಲ್ದೇ ಇರೋದ್ರಿಂದಾನೆ ಇವನಿಗೆ ತೊಂದ್ರೆ, ಅವನ್ ಬಂದ್ರೆ ಇವನ್ ಸರಿ ಹೋಯ್ತಾನೆ, ಸರಿ ಹೋಯ್ತಾನೆ. ಕರಿಯ ಬಾರ್ಲ, ಎಲ್ಲೋ ಎಷ್ಟು ದಿನ ಆಯ್ತು ನೀನ್ ಹೋಗಿ? ಅರೆ ಬಾರ್ಲ ಕರಿಯ ಬಾರ್ಲ, ನೀನ್ ಬಂದ್ರೆ ಕಣ್ಲ ಎಲ್ಲ ಸರಿ ಹೋಗೋದು, ಎಲ್ಲ ನೆಟ್ಟಿಗೆ.
ಜೀವನ ಬಾರ್ಲಾ ಹೊಟ್ಟೆ ಲುಟ್ಟೆ ಯಾಕ್ಲಾ ಹೊಟ್ಟೆ ಉರ್ಸಿಯ ಯಾಕ್ಲಾ ಯಾಕ್ಲಾ ಹೊಟ್ಟೆ ಲುಟ್ಟೆ ಹೇಳ ನೀನೇನ್ ಕಳ್ಕೊಂಡಿದ್ಯ ನಂಗೆ ಗೊತ್ತಿಲ್ಲ ಕಡ್ಲ ನಾನಂತ ನನ್ ಮಗನ್ ಕಳ್ಕೊಂಬಿಟ್ಟೆ ಕಡ್ಲ ನನ್ ಮಗನ್ ಕಳ್ಕೊಂಬಿಟ್ಟೆ ನೀನು ಮೊದ್ಲಂಗೆ ಆಗ್ಬೇಕು ಕರಿಯ ನೋಡು ಮೈ ತುಳಿಬೇಡ ದಿನಾ ಕುಡಿ ಮಟ್ಕ ಆಡು ನಾ ಹೇಳ್ದಂಗೆ ಕೇಳ್ತೀಯಲ್ಲ ಇಲ್ಲ ಅಂದ್ಯಾಯ್ ಹಂಗಾರ ಅಲ್ಲಿಗೆ ಹೊಂಟೋಗ್ಲ ಯಾವಳ್ನ ಮನಸ್ಸಿನಾಗ ಇಟ್ಕೊಂಡು ಇಲ್ಲಿ ಎಕ್ಲಾ ಇದ್ದೀಯಾ ಹೊಂಟೋಗು ಬದುಕೋದಾದ್ರೆ ಅವಳನ್ನ ಕಟ್ಕೊಂಡು ಬಾಳೋಗು ಇಲ್ಲ ಸಾಯಿ ಹೋಗ್ಲ ನಾ ಹೆಂಗೋ ಇರ್ತೇನೆ ನಿನ್ನ ನೇರ್ಲೇ ಇಲ್ಲ ಅನ್ಕೊಂಡ್ಬಿಡ್ತೇನೆ ಏ ಮದ್ವೆ ಆಗೋ ಯೋಗ್ಯತೆ ಇದ್ರೆ ವಿರುದ್ಧಿ ಮಾಡ್ಬೇಕ್ಲ ಇಲ್ಲಾಂದ್ರೆ ಯಾಕ್ಲ ಮಾಡ್ಬೇಕು ಥೋ ನಿನ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ ಪೊಲೀಸ್ ಸ್ಟೇಷನ್ ಏನೋ ನಿನ್ನ ಅಕೌಂಟ್ ಎಲ್ಲ ಸೆಟ್ಲ್ ಆಗೋಯ್ತು ಏನ್ ಮಾಡದ್ ಪಾಪ ಬಡವರು ಸೋತ್ಬಿಟ್ಟೆ ನೀನ್ ಹೇಳಿದ್ದೆ ಸರಿ ನಿನ್ನನ್ ಮರ್ತು ನಾನ್ ಬದುಕಿರಕ್ ಆಗಲ್ಲ ಕಣೆ ನಾನು ಏನೇನೋ ಮಾಡಿ ನೋಡ್ತೀನಿ ನಿನ್ ಬಿಟ್ಟಿರಕ್ಕೆ ನನ್ ಕೈಲಿ ಆಗಕ್ಕೆ ಇಲ್ಲ ಪ್ರೀತಿ ಅಂದ್ರೆ ಏನು ಅಂತ ಎಲ್ಲಾರನು ಕೇಳ್ತಾ ಇದ್ದೆ ಈಗ ಗೊತ್ತಾಯ್ತು ಇದೆ ಇದೆ ಪ್ರೀತಿ ಕನ್ನಡಿ ಇದ್ರೇನೆ ನಮ್ಮ ಮುಖ ಹೆಂಗದೆ ಅಂತ ಗೊತ್ತಾಗೋದು ಇಲ್ಲ ಅಂದ್ರೆ ಗೊತ್ತಾಗಕ್ಕೆ ಇಲ್ಲ ಹಂಗೆ ನನ್ ಬಾಳ್ನಾಗೆ ನೀನೇ ಚಿನ್ನ ಕನ್ನಡಿ ನನ್ ಬದುಕ್ನಾಗೆ ನೀನ್ ಬಂದ್ಮೇಲೆ ಚಿನ್ನ ನಾನು ಹೆಂಗಿದ್ದೀನಿ ಅಂತ ನಂಗೆ ಗೊತ್ತಾಗಿದ್ದು ನೀನೆಂತ ಕೆಲಸ ಮಾಡಿದೆ ಗೊತ್ತಾ ಕರಿಯನ್ನ ಸಾಯಿಸ್ಬಿಟ್ಟೆ ಆದ್ರೆ ಇವನ್ ಕರಿಯ ಅಲ್ಲ ಆ ಬಡ್ಡಿ ಮಗನ್ ಕರೆದ್ರು ಬತ್ತಾನೆ ಇಲ್ಲ ಆದ್ರೆ ಇವನಿಗೆ ಮಾತ್ರ ನಿನ್ನ ಬಿಟ್ಟಿರಕ್ಕೆ ಆಯ್ತಾ ಇಲ್ಲ ಇವನ್ ಯಾವ ತಪ್ಪು ಮಾಡಿಲ್ಲ ಇವನಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಚಿನ್ನ ನನ್ಗೆ ಕ್ಷಮಿಸ್ಬಿಡು ನೀನ್ ಇಲ್ಲ ಅಂದ್ರೆ ನಾನು ಚಾಗೋಯ್ತೀನಿ ಕಡೆ ನನ್ನ ಮದುವೆ ಮಾಡ್ಕೋತ್ಯ ಹೇಳ ಚಿನ್ನ ಮಾತಾಡೆ ನನ್ನ ಮದುವೆ ಮಾಡ್ಕೋತ್ಯ ನಿಮ್ಮ ಅಪ್ಪಯ್ಯನ್ನ ನಾನ್ ಕೇಳ ಸಾವುಕಾರ್ರೆ ಸಾವುಕಾರ್ರೆ ಏನು ತಿಳಿದಿರಾ ತಪ್ಪು ಮಾಡ್ಬಿಟ್ಟೆ ಸಾವುಕಾರ್ರೆ ನನಗೇನು ಗೊತ್ತಾಗ್ಲಿಲ್ಲ ಸಾವುಕಾರ್ರೆ ನನ್ ದಯವಿಟ್ಟು ಶಮಿಸ್ಬಿಡಿ ಸಾವುಕಾರ್ರೆ ನಿಮ್ ತಮ್ಮದಿರನ್ನೆಲ್ಲ ಗೊತ್ತಿಲ್ದಿರ ಹೊಡೆದು ಬಿಟ್ಟೆ ಸಾವುಕಾರ್ರೆ ನಿಮ್ ಮಗಳನ್ನ ನಾನು ತುಂಬಾ ಪ್ರೀತಿ ಮಾಡ್ತಿದ್ದೀನಿ ಸಾವುಕಾರ್ರೆ ನಾನು ತಪ್ಪು ಮಾಡಿದ್ರೆ ಎರಡೇಟು ಹೊಡೆದು ಬಿಡಿ ಇದ್ರಲ್ಲೇ ಸಾವುಕಾರ್ರೆ ನಾನು ತಪ್ಪು ಮಾಡಿಲ್ಲ ಸಾವುಕಾರ್ರೆ ನನ್ ಶಮಿಸ್ಬಿಡಿ ಅವ 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 ನಿನ್ ಕಾಲ್ ಮುಗಿತೀನಿ ನೀನಾದ್ರೂ ಮಾತಾಡವ ಅಣ್ಣ ಏನೋ ಗೊತ್ತಾಗ್ಲಿಲ್ಲ ಅಣ್ಣ ಅನ್ಯಾಯವಾಗಿ ಹೊಡೆದು ಬಿಟ್ಟೆ ನಾನ್ ಬದುಕಿರೋರ್ಗೂ ನಿಮ್ ಮನೇಲಿ ನಾಯಿ ತರ ಜಿದ್ದ ಮಾಡ್ಕೊಂಡಿರ್ತೀರಣ ದಯವಿಟ್ಟು ಈ ಶಿಕ್ಷೆ ಕೊಡ್ಬೇಡ್ರಣ ಅಣ್ಣ ಅಣ್ಣ ನೀನ್ ಈ ಕಾಲ್ ಮುರ್ದಿನ್ ನಾನೇ ಅಲ್ವೇನಣ್ಣ ನಾನ್ ಕೊನೆವರ್ಗು ನಿನ್ ಮನೆ ಕಾವಲ್ ಕಾಯ್ತೀನಣ್ಣ
ದಯವಿಟ್ಟು ಹಿಂಗೆಲ್ಲ ಮೂಕರಾಗಿರ್ಬೇಡ್ರಲ್ಲ, ಏನೋ ಗೊತ್ತಾಗ್ಲಿಲ್ಲ ಅಣ್ಣ, ನನ್ನ ದಡ್ಡ ಹೊಡೆದು ಬಿಟ್ಟೆ ಹೊರಟ. ನನ್ ಮನ್ಸಷ್ಟೇ ಒಳ್ಳೇದಣ್ಣ, ನಿಮ್ ಹುಡುಗಿ ಅಂದ್ರೆ ನನಗ್ ಪ್ರಾಣ ಅಣ್ಣ, ನನ್ ಬದ್ಲಾಗಕ್ಕೂ ಅವಳೇ ಕಾರಣ ಅಣ್ಣ. ಬೇಕಾದ್ರೆ ನೀವೆಲ್ಲ ಸೇರ್ಕೊಂಡು ನನ್ನ ಕೂತ್ಬಿಟ್ರಿ, ನಾನೇನು ಮಾಡಲ್ಲ, ಆದ್ರೆ ಅವಳನ್ ಮಾತ್ರ ಬಿಡಲ್ಲ ಅಣ್ಣ. ಯಾರಾದ್ರೂ ಮಾತಾಡಿ, ನಿಮ್ ಕೈ ಮುಗಿದ್ ಕೇಳ್ತೀನಿ, ಯಾರಾದ್ರೂ ಮಾತಾಡಿ. ರಾಸ್ಕಲ್, ಮನೆಗೆ ನುಗ್ಗಿ ಗಲಾಟೆ ಮಾಡ್ತೀಯ ಸಾಹೇಬ್ರೆ? ಇಲ್ಲ ಸಾಹೇಬ್ರೆ, ನನ್ ಮನೆಗ್ ನುಗ್ ಗಲಾಟೆ ಮಾಡ್ತೀನಿ. ಕೇಳಿ ಸಾಹೇಬ್ರೆ, ಸ್ವಪ್ನ ನೀನಾದ್ರೂ ಹೇಳು ಸ್ವಪ್ನ, ಸ್ವಪ್ನ ನನ್ ಗಲಾಟೆ ಮಾಡಕ್ ಬಂದಿಲ್ಲ ಅಂತ ಹೇಳು ಸ್ವಪ್ನ, ಒಂದ್ ಮಾತು ಹೇಳು ಸ್ವಪ್ನ, ನಾನು ನಿನ್ನ ಬಂದಾಗದು ಅಂತ ಹೇಳು ಸ್ವಪ್ನ, ನೀನಾದ್ರೂ ಹೇಳು ಸ್ವಪ್ನ. ಏನಣ್ಣ ಮಡಕ್ಕೋ, ಈ ದುಡ್ಡು ಕರಗ್ತದೋ ಇಲ್ವೋ ಗೊತ್ತಿಲ್ಲ, ಆದ್ರ ಲೌಡಿ ಮಗನ್ ಚರ್ಬಿ ಕರಗ್ಬೇಕು. ಸ್ವಪ್ನ ಸ್ವಪ್ನ ನನ್ ಮಾತು ಕೇಳು ಸ್ವಪ್ನ, ಸ್ವಪ್ನ ಸ್ವಪ್ನ ನಿಮ್ ಮನೆಯವ್ರಿಗೆ ಹೇಳು ಸ್ವಪ್ನ, ಸ್ವಪ್ನ. ಬನ್ನಿ ಪ್ರಿನ್ಸಿಪಾಲ್ ಸಾಹೇಬ್ರೆ. ಕರಿಯನ್ನ ಬಿಟ್ಟು ಬಿಡಿ, ಮೊದಲು ನಿಮ್ನ ಹೊತ್ತು ಒಳಗಡೆ ಹಾಕ್ಬೇಕು. ಕಣ್ಕಂಡವರೆಲ್ಲ ಕ್ಲಾಸ್ ಅಲ್ಲಿ ಕೂರ್ಸೋದು ದೊಡ್ಡ ಅಫೆನ್ಸ್ ಅಂತ ಗೊತ್ತಿಲ್ಲ ನಿಮ್ಗೆ? ಹೌದು ಇನ್ಸ್ಪೆಕ್ಟ್ರೆ, ಆದ್ರೆ ಅವನಿಂದ ಯಾವತ್ತೂ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಸರ್. ನಿಜ ಹೇಳಬೇಕು ಅಂತಂದ್ರೆ ಅವನು ಕಾಲೇಜ್ಗೆ ಬಂದು ಹೋಗೋದ್ರಿಂದ ಪೋಲಿ ಪುಂಡ್ರ ಕಾಟ ತಪ್ಪೋಯ್ತು ಸರ್. ಸಿಲ್ಲಿ ರೀಸನ್ಸ್ ಎಲ್ಲ ನನ್ನ ಹತ್ರ ಹೇಳ್ಬೇಡಿ, ಇದು ದೊಡ್ಡವ್ರ ಸಮಾಚಾರ, ನೀವ್ಯಾರು ಇದಕ್ಕೆ ತಲೆ ಹಾಕ್ಬೇಡಿ. ನಿಮ್ಮನ್ನು ಅರೆಸ್ಟ್ ಮಾಡೋಕೆ ಈಗಲೂ ನನಗೆ ಅವಕಾಶ ಇದೆ, ಹೊರಟೋಗಿ ಸರ್. ಔಟ್ ಸರ್, ಅಟ್ಲೀಸ್ಟ್ ಕರೀನ್ ಮುಖ ಅದು ನೋಡ್ಕೊಂಡು ಹೊರಟೋಗ್ತೀವಿ ಸರ್, ಪ್ಲೀಸ್ ಸರ್. ಸರಿ, ಯಾರಾದರೂ ಒಬ್ರು ಹೋಗಿ. ಲೋ ಮಗ, ಗೆಳೆಯ, ಲೋ ಗೆಳೆಯ, ನೋಡು ಇಲ್ಲಿ. ಅಯ್ಯೋ ಅಯ್ಯೋ ದೇವರೇ, ಏನಪ್ಪ ಇದು, ನಿನ್ನ ನೋಡಕ್ಕೆ ಆಗ್ತಾ ಇಲ್ವಲ್ಲೋ. ಅಲ್ಲ ಕಣೋ, ಅವಳಿಗೋಸ್ಕರ ನೀನು ಯಾಕೋ ಹಿಂಗೆ ಓದೆ ತಿದ್ದಿದ್ಯ, ಅವಳು ಉಗಿದ್ ಬಿಟ್ಟಾಕೋ ಬೇಡ ಕಣೋ, ನಿನಗೆ ಉಗಿದ್ ಬಿಟ್ಟಾಕೋ. ಲೇ ಮಗ, ನನ್ನ ಚಿನ್ನನ್ನ ಹೆಂಗಾರ ಮಾಡಿ ಮರಿಬೇಕು ಅನ್ಕೋತೀನಿ, ಆದ್ರೆ ಈ ಮನ್ಸು ಒಪ್ಪಕ್ಕೆ ಇಲ್ಲ. ಆದ್ಯ ಅವರು ಈ ಮನ್ಸಿನ ಜನ್ಮಕ್ಕೆ ಹೃದಯ ಅಂತ ಯಾಕೆ ಕೊಟ್ಟವನೋ ಏನು, ಹೇಳಿದ ಮಾತೇ ಕೇಳ್ತಾ ಇಲ್ಲ, ತುಂಬಾನೇ ತೊಂದರೆ ಕೊಡ್ತದೆ. ಏನಾರ ತಗೊಂಡ್ ಹಾಕ್ಬಿಡೋಣ ಅನ್ಕೋತೀನಿ, ಆದ್ರೆ ನನ್ ಚಿನ್ನ ಇಲ್ಲ, ಅವಳೆ ತುಂಬಾ ಕಾಡ್ತಾವಳೆ. ಅವಳ ನೆನಪಲ್ಲಿ ಒದೆ ತಿಂತಾ ಇದ್ರೆ ಏನೋ ಒಂಥರ ಸುಖ ಕಳು. ಸರ್ ಅವನ್ನ ಬೇಗ ಬಿಟ್ಬಿಡಿ ಸರ್, ಗೊತ್ತು ಹೋಗು ಹೋಗು. ಸುನಿಲ ಗೆಳೆಯ, ನಂಗೇನು ಆಗಕ್ಕಿಲ್ಲ, ನಂಗೇನು ಆಗಕ್ಕಿಲ್ಲ.
ಅಪ್ಪಯ್ಯ, ನಾನ್ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸೋಮನು ಅದೇ ತಿಂದ ಯಾಕೆ ಸಾಯ್ತೀಯ? ಆ ಹುಡುಗಿ ತಂಟೆಗೆ ಬರಲ್ಲ ಅಂತ ಪೇಪರ್ ಅಲ್ಲಿ ಸೈನ್ ಹಾಕ್ಬಿಡು, ಬಿಟ್ಬಿಡ್ತೀನಿ. ನನ್ ಪ್ರಾಣ ಬೇಕಾದ್ರೂ ಬಿಟ್ಟೇನೆ, ನನ್ ಚಿನ್ನನ್ ಮಾತ್ರ ಬಿಟ್ಟಿರಕ್ಕಿಲ್ಲ. ಏಯ್ ಮೂರ್ಖ, ಇವತ್ತು ಅವಳ ಮದ್ವೆ, ಅವಳ ಮೇಲೆ ಪ್ರಾಣ ಇಟ್ಕೊಂಡು ಏನೋ ಮಾಡ್ತೀಯ? ಇನ್ನೊಂದ್ ಅರ್ಧ ಗಂಟೆಯಲ್ಲಿ ಅವಳು ಕುತ್ಕಲ್ಲಿ ತಾಳಿ ಬಿಡುತ್ತೆ. ಸುಳ್ಳು ಏನು ಏನು ಅವಾಜ್? ಇಲ್ಲ, ನನ್ ಚಿನ್ನ ನನ್ ಬಿಟ್ಟು ಬೇರೆ ಯಾರು ಬದಲಾಗಲ್ಲ. ನನ್ ಚಿನ್ನ 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 ಪೊಲೀಸ್ ಮೇಲೆ ಕೈ ಮಾಡ್ತೀಯ? ಏನೇ ಅನ್ಯಾಯ, ನಂಗ್ ಮೋಸ ಮಾಡಿ ಬೇರೊಬ್ಬನ ಹೆಂಗ್ ಕಟ್ಕೋತೀಯ ನೀನು? ನೋಡು, ನಿಂಗೋಸ್ಕರ ಎಷ್ಟೊತ್ತೇ ತಿನ್ಕೊಂಡು ಬಂದಿದ್ದೀನಿ. ನಂಗ್ ಮೋಸ ಮಾಡಕ್ಕೆ ನಿಂಗ್ ಮನ್ಸಾದ್ರೆ ಹೆಂಗ್ ಬರ್ತೈತ್ ಚಿನ್ನ? ನಂಗೆ ಏನು ಗೊತ್ತಿರ್ಲಿಲ್ಲ, ಕಲ್ಸಿದ್ದೆಲ್ಲ ನೀನೇಯ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ ನಿನ್ನ ಬಿಟ್ಟು ಒಂದೇ ಒಂದ್ ಕ್ಷಣನು ಇರಕ್ಕಾಗಕ್ಕಿಲ್ಲ. ನೀನು ಯಾರಿಗೋ ಹೆದರ್ಕೊಂಡು ಕೂತಿದ್ಯಾ? ಯಾರು ಏನ್ ಮಾಡ್ಕೊಳಕ್ ಆಗಕ್ಕಿಲ್ಲ, ನಾನಿದ್ದೀನಲ್ಲ, ಯಾರಾದ್ರೂ ಅಡ್ಡ ಬಂದ್ರೆ ಕೊಚ್ಚಿ ರಕ್ತ ಕುಡಿದು ಬಿಡ್ತೀರಿ, ಆಮೇಲೆ ನೀನ್ ಹೊತ್ಕೊಂಡು ಹೊಂಟೋಯ್ತೀನಿ. ತಾಳು, ಮಂಟಪದಾಗ ಇದ್ಯಾ, ನೀನ್ ಮದ್ವೆ ಮಾಡ್ಕೊಂಡು ಬಿಡ್ತೀನಿ. ಅಯ್ಯೋ, ಹಾರನ ಹಾಕೊಂಡಿಲ್ಲ. ಇದ್ದಾಯ್ತಾ ಸ್ವಾಮಿ, ನಿಮ್ ಮಗ್ಳಿಗೆ ತಾಳಿ ಕಟ್ಬಿಡ್ತೀರಿ. ಪೂಜಾರಣ, ಕೊಡಿ ತಾಳಿಯ, ಕೊಡು ತಾಳಿಯ. ಹೇಳಿ, ಮಾಂಗಲ್ಯಂ ತಂತು ನಾನೇನ. ಗಟ್ಟಿಬಳ 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 ಗಟ್ಟಿಬಳ. ಆಹ್,
ಮೇಲೆ ಸೇರಿ ತಿಳಿಸ್ಕೋಬೇಕು ಅಂತ ಒಂದೇ ಉದ್ದೇಶದಿಂದ ನಾನು ನನ್ನ ಹತ್ರ ಪ್ರೀತಿಸೋ ನಾಟಕ ಆಡಿದ್ದೆ. ಆಮೇಲೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲದೆ ನನ್ನ ಮನಸ್ಸನ್ನು ಕೊಟ್ಟಿದ್ದೀನಿ ಅಂತ. ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗಿದೆ. ಎಲ್ಲ ಯೋಚನೆ ಮಾಡಿದಾಗ ಈ ಭೂಮಿ ಮೇಲೆ ನಾನು ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ನಾನು ಹೊರಟು ಹೋಗ್ತಾ ಇದ್ದೀನಿ. ಮತ್ತೆ ನಿನಗಾಗೂ ಬರ್ತೀನಿ. ನನ್ನನ್ನು ಕ್ಷಮಿಸ್ಬಿಡು. ನೀನ್ ಯಾರಿಗಾದ್ರೂ ಹೊಡೆದಿದ್ದ ದಿವಸ ನನ್ನ ಪ್ರಾಣ ಹೊರಟೋಗಿರುತ್ತೆ. ನಮಸ್ಕಾರ. 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 ಏನ್ ಸೌಮ್ಯ, ಅವನ ಕಲ್ ಕೂತವನೇ? ನಮ್ ದೇಶಕ್ಕೆ ತಾಜ್ ಮಹಲ್ ಇದೆಯಲ್ಲ, ಅದೇ ತರ ಈ ಊರಿಗೆ ಅದೇ ತಾಜ್ ಮಹಲ್. ಅದು ಅವನು ಪ್ರೀತಿಸಿದ ಹುಡುಗಿ ಸಮಾಧಿ. ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಬಂದು ಹೆಣ ಹೂತ್ ಬಿಡ್ತಾರೆ ಅಂತ ಹೇಳ್ಬಿಟ್ಟು ದೊಣ್ಣೆ ಹಿಡ್ಕೊಂಡು ಕಾಯ್ತಾ ಕೂತಿರ್ತಾನೆ. ಹೌದಾ? ಅವನು ಊಟ ಮಾಡೋದು, ನಿದ್ದೆ ಮಾಡೋದು ಎಲ್ಲ ಇಲ್ಲೇ ರೀ. ತುಂಬಾ ಆಶ್ಚರ್ಯ ರೀ. ಹೌದೌದು.